ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣಾ ರಣಕಣ ರಂಗೇರ್ತಾ ಇದೆ ಅದರಲ್ಲೂ ಕೂಡ ಈ ಹಳೆ ಮೈಸೂರು ಭಾಗ ಮತ್ತು ಬೆಂಗಳೂರಿನ ರಾಜಕಾರಣ ಅಂದ್ರೆ ರಣರೋಚಕ ಬೆಂಗಳೂರಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ಒಂದು ರೀತಿ ವಿಚಿತ್ರ ವಿಭಿನ್ನ ಇಲ್ಲಿ ಎಲ್ಲ ರೀತಿಯ ಜನಗಳು ಕೂಡ ಇದ್ದಾರೆ ಎಲ್ಲ ಭಾಷಿಕರು ಕೂಡ ಸಿಟಿ ಮಧ್ಯದಲ್ಲಿ ಇದ್ದಾರೆ ಆದರೆ ಸಿಟಿ ಅಂಚು ಮತ್ತೆ ಗ್ರಾಮೀಣ ಭಾಗವನ್ನು ಹೊಂದ್ಕೊಂಡಂಥ ಕ್ಷೇತ್ರಗಳು ಒಂದು ರೀತಿಯ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳೇ ಆಗಿದೆ ಅದರಲ್ಲಿ ಯಲಂಕಾ ವಿಧಾನಸಭಾ ಕ್ಷೇತ್ರ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶ್ವನಾಥ್ ಮೂರು ಬಾರಿ ಗೆದ್ದಿದ್ದಾರೆ ಆಟ್ರಿಕ್ ಹೀರೋ ಗೆಲುವಿನಲ್ಲಿ ಈಗ ಆಟ್ರಿಕ್ ಹೀರೋಗೂ ಕೂಡ ಈ ರೆಡ್ಡಿ ವರ್ಸಸ್ ಒಕ್ಲಿಗಾ ಪಾಲಿಟಿಕ್ಸ್ ಒಂದು ರೀತಿಯ ರಾಜಕಾರಣದಲ್ಲಿ ವ್ಯತ್ಯಾಸವನ್ನ ತರುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಈ ರೆಡ್ಡಿ ವರ್ಸಸ್ ಒಕ್ಲಿಗಾ ಕಂಟೆಂಟ್ನ ಕಿಂಗ್ ಕಿಂಗ್ ಈಗ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ರಾಜಕಾರಣದಲ್ಲಿ ಎಲ್ಲರೂ ಕೂಡ ರೆಡ್ಡಿ ಒಕ್ಲಿಗಾ ಇಲ್ಲ ಒಂದೇ ಅನ್ನೋ ಕಾನ್ಸೆಪ್ಟ್ ಇತ್ತು ನೀವೇನು ರೆಡ್ಡಿ ವರ್ಸಸ್ ಒಕ್ಲಿಗ ಅನ್ನೋ ಕಾನ್ಸೆಪ್ಟ್ಗೆ ಕಾರಣ ಆದ್ರಲ್ಲ ಏನು ಕತೆ ಇದು ಸರ್ ಏನಿಲ್ಲ ನಾನು ಯಾವುದೇ ಕಾರಣಕ್ಕೂ ಜಾತಿ ಭೇದ ಮಾಡೋನಲ್ಲ ಅವ್ರ ಏನು ಜನತಾ ದಳ ನಿಮ್ದು ಹೌದು ಯಾವುದೇ ಕಾರಣಕ್ಕೂ ನಾನು ನಮ್ಮ ಕುಮಾರಣ್ಣವ್ರು ಹೇಳ್ಕೊಟ್ರು ನಮ್ಗೆ ಸರ್ವ ಜನಾಂಗದ ಶಾಂತಿ ಅದ್ ಓಕೆ ನಾನು ಯಾವುದೇ ಕಾರಣಕ್ಕೂ ಇದ್ರ ಮಧ್ಯೆ ಏನು ಇದು ತಂದಿರಲಿಲ್ಲ ನಾನು ಅವ್ರ ಏನಿದೆ ರಿಯಾಲಿಟಿ ಅದನ್ನ ಕರ್ದೆ ಅಷ್ಟೇ ಕರ್ದ ಮೇಲೆ ಅವರು ನಾನು ಒಕ್ಲಿಗನೆ ಅಂತೇಳಿ ಜಾತಿನೇ ಅವರು ಸುಳ್ಳು ಹೇಳಿದ್ರು ಅದಕ್ಕೆ ನಾನು ಮಾಡಿದೆ ಅವ್ರು ಏನಿದಾರೋ ಅವ್ರು ಏನು ಮಾತಾಡಿದಾರೋ ಅವ್ರ ಏನಿದೆಯೋ ಅದನ್ನು ನಾನು ತೋರಿಸ್ದೆ ಜನಕ್ಕೆ ಬಿ ಜೆ ಪಿ ನಾಯಕರು ಒಕ್ಕಲಿಗ ಶಾಸಕರು ಅಂತ ಲೆಕ್ಕ ಹಾಕ್ತಾಗ ಅವರು ಕೂಡ ಒಕ್ಕಲಿಗ ಶಾಸಕರು ಅಂತ ಲಿಸ್ಟಿಗೆ ಸೇರಿಸ್ಕೋತಾರಲ್ಲ ಎಲ್ಲಿ ಸರ್ ಒಕ್ಕಲಿಗರವರು ಹ್ಞೂ ಅವರು ಒಕ್ಕಲಿಗರ ಅಲ್ವೇ ಅಲ್ವಲ್ಲ ಹ್ಮ್ ಅವ್ರು ಬಂದಿರೋದು ಆಂಧ್ರದಿಂದ ಒಕ್ಲಿಗರು ಹ್ಞೂ ಖಂಡಿತ ಇಲ್ಲ ಹ್ಮ್ ಚುನಾವಣಾ ಪಾಲಿಟಿಕ್ಸಲ್ಲಿ ಅಲ್ಲಿ ಇದೆಲ್ಲ ವರ್ಕೌಟ್ ಆಗುತ್ತಾ ಗೌಡ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಿ ಒಬ್ಬರನ್ನ ಪ್ರೀತಿಸಲ್ಲ ಎಲ್ಲ ಜನಾಂಗದವ್ರನ್ನೂ ಪ್ರೀತಿಸ್ತೀವಿ ನಾವು ಅರ್ಥ ಆಯ್ತಲ್ಲ ಒಳ್ಳೆ ಮನ್ಸಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಒಂದು ವಿಚಾರ ಅಂತಂದ್ರೆ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಕಾಂಗ್ರೆಸ್ ಮೂರನೇ ಇದೆ ಕಳೆದ ಬಾರಿ ಜೆ ಡಿ ಎಸ್ ನ ಅಭ್ಯರ್ಥಿ ಎಪ್ಪತ್ತೇಳು ಸಾವಿರಕ್ಕೂ ಅಧಿಕ ಮತಗಳನ್ನ ಪಡ್ಕೊಂಡಿದ್ರು ಇಲ್ಲಿ ಆಟ ಯಲಂಕಾ ವಿಧಾನಸಭಾ ಕ್ಷೇತ್ರ ಅಂದ್ರೆ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ಆಟ ಬಟ್ ಈ ಚುನಾವಣೆ ನಿಮಗೆ ಮೊದಲ ಚುನಾವಣೆ ವಿಧಾನಸಭೆ ಚುನಾವಣೆ ಇವಾಗಲೇನು ಐದಾರು ಚುನಾವಣೆ ಮಾಡ್ಕೊಂಡು ಬಂದೋರಲ್ಲ ಇಲ್ಲ ಅಲ್ಲೇ ಒಂದು ಚುನಾವಣೆ ಮಾಡಿದ್ರು ಪಳಗಿರಿ ಅನ್ನೋಂಗಿಲ್ಲ ಮೂರು ಬಾರಿ ಚುನಾವಣೆ ಗೆದ್ದಂತಹ ಎಮ್ ಎಲ್ ಎ ಆದಂತಹ ವಿಶ್ವನಾಥ್ ವಿರುದ್ಧ ಚುನಾವಣೆ ಮಾಡೋದು ಈಸಿನಾಗೋಡ್ರಿ ಸರಿಗ ನಾವು ಎಷ್ಟು ವರ್ಷದಿಂದ ಏನ್ ಮಾಡಿದೀವಿ ಅಂತಲ್ಲ ಜನಕ್ಕೆ ಏನ್ ಕೊಟ್ಟಿದೀವಿ ನಾವು ಜನಕ್ಕೆ ಏನ್ ಮಾಡ್ತೀವಿ ಮೇನ್ ಅದು ಜನಗಳ ಕೈಯಲ್ಲಿರುತ್ತೆ ಹ್ಮ್ ಅರ್ಥ ಆಯ್ತಲ್ವಾ ಯಾರನ್ನ ಬೇಕಾದ್ರೆ ಪಲ್ಟಿ ಓಡಿಸಬಹುದು ಯಾರನ್ನ ಬೇಕಾದ್ರೂ ಪಲ್ಟಿ ಓಡಿಸಬಹುದು ಯಾರನ್ ಬೇಕಾದ್ರೂ ನಿನ್ಸ್ಬಹುದು ಯಾರನ್ ಬೇಕಾದ್ರೂ ಕೂನ್ಸ್ ಕೂರಿಸಬಹುದು ಜನ ಮನ್ಸು ಮಾಡಿದ್ರೆ ಜನಕ್ಕೆ ಗೊತ್ತಿದೆ ಈಗಿನ ಜನಕ್ಕೆ ವ್ಯಕ್ತಿ ಬಗ್ಗೆ ಅವ್ರ ಹಿನ್ನೆಲೆ ಏನು ಎಲ್ಲಾ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಜನಕ್ಕಿದೆ ಜನ ಈ ಸಲ ತೀರ್ಮಾನ ಮಾಡಿದರೆ ಅವ್ರನ್ನ ಮನೆಗ್ ಕಳ್ಸ್ಬೇಕು ಅಂತ ಹೇಳಿ ವಿಶ್ವನಾಥ್ ಎಷ್ಟು ಸ್ಟ್ರಾಂಗ್ ಅಂತ ಆಗ್ಲೇ ಅರಿವಿ ಬಂದಿರ್ಬೇಕು ನಿಮ್ಗಾಗ್ಲೆ ಯಾವಾಗ ನೀವು ಕ್ಯಾಂಡಿಡೇಟ್ ಅಂತ ಘೋಷಣೆ ಆಗಿ ಅದಾದ್ಮೇಲೆ ನಿಮ್ಗೆ ಹಲವು ಅಡೆತಡೆಗಳು ಶುರುವಾಗುತ್ತವೆ ಚುನಾವಣೆ ಹೆಂಗ್ ಮಾಡ್ತೀರಿ ನೀವು ಸರ್ ಇವರು ಅಡೆ ತಡೆಗಳು ಎಷ್ಟು ಮಾಡಿದ್ದಾರೆ ಅಂತೇಳಿ ಗೊತ್ತು ಇಡೀ ಕ್ಷೇತ್ರ ಜನಕ್ಕೆ ಜನತೆಗೆ ಗೊತ್ತು ಇದಕ್ಕೆ ಯಾವುದಕ್ಕೂ ಮುಣೆಗೋಡ ಬಗ್ಗಲ್ಲ ಭಯ ಬೀಳಲ್ಲ ಹಿಂದಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಇವ್ರು ಏನೇನು ಮಾಡ್ತಾರೋ ಅದಕ್ಕೆಲ್ಲ ನಾನು ರೆಡಿ ಇರ್ತೀನಿ ಜನದ ಮುಂದೆ ಇಟ್ಟಿದ್ದೀನಿ ಯಾರು ಸ್ಟ್ರಾಂಗು ಯಾರು ವೀಕು ಅಂತ ಹೇಳ್ಬಿಟ್ಟು ಆ ಜನ ತೀರ್ಮಾನ ಮಾಡ್ತಾರೆ ಜನ ಸ್ಟ್ರಾಂಗು ಅಂತೇಳಿ ಯಲಾಂಕಾ ವಿಧಾನಸಭಾ ಕ್ಷೇತ್ರ ಇಲ್ಲಿ ಯಲಾಂಕ ಇಂದ ಶುರುವಾಗಿ ಹೆಸರುಘಾಟ ದಾಟ್ಕೊಂಡು ತುಮಕೂರು ರೋಡ್ ದಾಟ್ಕೊಂಡು ಮಾಗಡಿ ರೋಡ್ ವರ್ಗು ಕ್ಷೇತ್ರ ಇದೆ ದೊಡ್ಡ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಿಮ್ಗೆ ಟೈಮ್ ಇದೆಯಾ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಓಟಿಂಗ್ ಮುಗ್ದೋಗ್ಬಿಡ್ತದ ಗೌಡ್ರೆ ಆಲ್ರೆಡಿ ಹದಿನೈದು ದಿವಸದಲ್ಲಿ ಪ್ರತಿಯೊಂದು ಊರಿಗೂ ಹೋಗಿದೀನಿ ನಮ್ಗೆ ಓಕೆ ಓಕೆ ಪ್ರತಿಯೊಂದು ಊರಿಗೂ ಹೋಗಿದೀನಿ ನನ್ನ ಕ್ಷೇತ್ರದಲ್ಲಿ ಊರು ಊರುನು ಜನನೇ ನಮಗೆ ಸಂಘಟನೆ ಮಾಡ್ತಾ ಇದ್ದಾರೆ ಹಂಗಾಗಿ ನಮ್ಗೆ ಕಷ್ಟ ಆಗಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಈ ಸಲ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತ್ತೆ ಜನ ಇದ್ದಾರೆ ನಮ್ಮನ್ನ ಗೆಲ್ಸೋ ಅಂತ ಕೆಲಸ ಮಾಡ್ತಾರೆ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ಒಂದು ಸಾರಿ ಗೆದ್ದಾಗ ಓಕೆ ಎರಡನೇ ಸಾರಿ ಗೆದ್ದಾಗ ಪ್ರಬಲರಾಗ್ತಾರೆ ಮೂರನೇ ಸಾರಿ ಯಾರು ಗೆದ್ದಾಗ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಆಗಲ್ಲ ಅನ್ನೋ ಮಟ್ಟಕ್ಕೆ ಸೆಟ್ ಆಗ್ಬಿಟ್ಟಿರ್ತಾರೆ ಅಂತ ವಿಶ್ವನಾಥ್ ಈಗ ಮೂರು ಬಾರಿ ಗೆದ್ದವರು ಎಲ್ಲ ರೀತಿಯಲ್ಲೂ ಪ್ರಬಲರು ಬಟ್ ನೀವು ಹೆಂಗೆ ಅವರ ದುರ್ಬಲರು ಅವ್ರನ್ನ ವೀಕು ಅವರ ಸೋಲ್ಸ್ತೀನಿ ಅಂತ ಅದು ಹಿಂಗೆ ಹೇಳ್ತೀನಿ ಈಗ ನನ್ನ ಪ್ರಕಾರ ರಾಜಕೀಯದಲ್ಲಿ ಒಂದು ಸಲ ಗೆದ್ರೆ ಕಾರ್ಯಕರ್ತರದು ಗೆಲ್ಸ್ಬೇಕು ನೆಕ್ಸ್ಟ್ ಟೈಮ್ ಆ ರೀತಿ ನಾವು ಕಾರ್ಯಕರ್ತನ ಇಟ್ಕೋಬೇಕು ಇವರು ಏನ್ ಮಾಡಿದಾರೆ ಸರ್ ಯಾವ ಕಾರ್ಯಕರ್ತರನ್ನ ಇವರು ಬೆಳೆಸಿದ್ದಾರೆ ನೀವೆಲ್ಲಾದ್ರೂ ನೋಡಿ ಬಿಜೆಪಿ ಕಾರ್ಯಕರ್ತನ ಬೆಳೆಸಿಲ್ಲ ಇವರು ಯಾರನ್ನು ಬೆಳೆಸಿಲ್ಲ ಅದನ್ನ ಬಿಜೆಪಿ ನೀವ್ ಅದೇ ಹೇಳ್ತೀರಿ ಸರ್ ಕೇಳಿ ಅವ್ರು ಭಯ ಪಟ್ಕೊಂಡಿದ್ದಾರೆ ಒಳಗಡೆ ಸರ್ ಎಷ್ಟು ಜನ ಉದಾಹರಣೆ ಕೊಡ್ಬೇಕು ನಾನು ಅವ್ರ ರಿಯಾಲಿಟಿ ಇನ್ನೊಂದು ಹದಿನೈದು ದಿವಸದಲ್ಲಿ ಗೊತ್ತಾಗುತ್ತೆ ಇಂಥ ಎರಡನೇ ಸಲ ಸುನಾವಣೆ ನಿಂತು ಗೆದ್ರು ಯಾರಿದ್ದಾರೆ ಸರ್ ಹಳೇ ಲೀಡ್ರು ಪಾಪ ರಾಜಣ್ಣವ್ರು ಏನ್ ಮಾಡಿದ್ದಾರೆ ಸರ್ ಅವ್ರಿಗೆ ಬಿಜೆಪಿಯವ್ರ ಮೇಲೆ ಬಹಳ ಸಿಂಪತಿ ಏನ್ ಹೇಳ್ತೀನಿ ಅಂದ್ರೆ ಈಗ ಮನುಷ್ಯನ್ ನಾವು ಬೆಳಿತೀವಿ ಸರ್ ನಮ್ಮ ಸೈಡ್ ಇರೋರ್ನು ಅದೇ ರೀತಿ ನಾವು ಬೆಳಸ್ಕೊ ಬರ್ಬೇಕು ಅದು ರಾಜಕಾರಣ ಈಗ ಒಬ್ಬರನ್ನು ತುಳ್ಕೊಂಡು ನಾವ್ ಮೇಲಕ್ಕೆ ಹೋದ್ರೆ ಏನ್ ಸಿಗುತ್ತೆ ಏನು ಸಿಗಲ್ಲ ನಮ್ ಜೊತೆ ಜೊತೆಗೆ ನಮ್ಮ ಕಾರ್ಯಕರ್ತನ ಲೀಡರ್ನ ಬೆಳೆಸ್ಕೊಂಡ್ ಬರೋದೆ ಒಬ್ಬ ಲೀಡರ್ ಆದನು ಗುಣ ಹ್ಞೂ ಹ್ಞೂ ಅದನ್ನು ನಾನು ಇಚ್ಛೆ ಪಡ್ತೀನಿ ಸರ್ ಹ್ಞೂ ಹ್ಞೂ ಒಂದು ವಿಚಾರ ಅಂತ ನೀವಾಗಲೇ ಮಾತಾಡ್ತಿದ್ದೀನಿ ನಮ್ಮ ಹತ್ರ ಈಗ ಕ್ಯಾಮ್ರಾ ಆನ್ ಆಗಕ್ಕೆ ಮುಂಚೆ ಹೇಳ್ತಾ ಇದ್ದೀರಿ ಸಾರ್ ವಿಶ್ವನಾಥ್ ಅಷ್ಟು ಸ್ಟ್ರಾಂಗ್ ಅಲ್ಲ ಅವ್ರು ಹೆಣ್ತಿನೇ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ಬಿ ಎಂ ಪಿಲಿ ಜಿಲ್ಲಾ ಪಂಚಾಯಿತಿಲಿ ಹೆಂಗ್ ಸ್ಟ್ರಾಂಗ್ ಅಂತೀರಿ ಅಂತ ಅವ್ರು ಗೆಲ್ತವ್ರಲ್ಲ ಯಾರು ಸರ್ ವಿಶ್ವನಾಥ್ ಗೆಲ್ತಿದಾರಲ್ಲ ಸರ್ ವಿಶ್ವನಾಥ್ ಗೆಲ್ತಿದ್ದಾರೆ ಹ್ಞೂ ಕುತಂತ್ರ ಮಾಡಿ ಹ್ಞೂ ಲಾಸ್ಟ್ ಟೈಮ್ ಈಗ ಮೂರು ಟೈಮ್ ಏನಾಗಿದೆ ಗೊತ್ತಾ ಸರ್ ಲಾಸ್ಟ್ ಟೈಮು ಹನುಮಂತೇಗೌಡ್ರು ಹದಿನೈದು ದಿವಸ ಹದಿನೈದು ದಿವಸನೂ ಇಲ್ಲ ಸರಿ ಮೂರ್ ಮೂರು ದಿವಸ ಇದು ನಾಮಿನೇಷನ್ ಹಾಕೋ ಟೈಮಲ್ಲಿ ಬಂದ್ರು ಸಂಘಟನೆ ಒಂದು ಸ್ವಲ್ಪ ಎಲ್ಲೋ ಕುಂಠಿತ ಆಯ್ತು ಅದಕ್ಕಿಂದೆ ಬಂದವರು ದಾಸಂಪುರದಲ್ಲಿ ನಮ್ಮ ಚಂದ್ರಪ್ಪ ಆಗಲಿ ಕೃಷ್ಣಣ್ಣೂರಾಗಲಿ ಇಬ್ರು ಈ ಕಡೆ ಅವರು ಮಾಡಿದ್ರು ಹಂಗಾಗಿ ಅವ್ರಿಗೆ ಏನೋ ಒಂದು ಕಾರಣಾಂತರಗಳಿಂದ ಗೆಲ್ಲೋ ಗೆಲ್ತಾ ಇದ್ದಾರೆ ಈ ಸಲ ಆ ವಾತಾವರಣ ಇಲ್ಲ ಈ ಸಲ ಆಲ್ರೆಡಿ ಜನ ಎಲ್ಲಾ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಜನಾನೇ ತೀರ್ಮಾನ ಮಾಡಿದ್ದಾರೆ ಈ ಸಲ ವಿಶ್ವನಾಥ್ನವ್ರನ್ನ ಸೋಲಿಸಬೇಕು ಅಂತ ಏನಕ್ಕೆ ಅಂದ್ರೆ ಒಬ್ಬೊಬ್ಬ ಮನುಷ್ಯನ್ ಮೇಲೂನು ಐ ಆರ್ ಒಂದಲ್ಲ ಎರಡೆರಡು ಮೂರ್ ಮೂರು ಅವ್ರ ಮಾತು ಕೇಳಲಿಲ್ಲ ಯಾಕಂಗೆ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಎಫ್ಐಆರ್ ಇಲ್ಲ ಅಂದ್ರ ದಮ್ಕಿ ಇಲ್ಲಾಂದ್ರ ಅಂದ್ರೆ ಜಮ್ಮು ಏನ್ ರೌಡಿ ಸಾಮ್ರಾಜ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಲಂಕವ್ರೇನೋ ಟಿ ಟಿ ಏನೋ ಮೆಂಬರ್ ಆಗಿದ್ದಾರೆ ಶ್ರೀನಿವಾಸ್ ಕಲ್ಯಾಣ ಇವು ಮಾಡ್ಕೊಂಡು ದೇವರು ದಿಂಡ್ರು ಅಂತ ಹೋಯ್ತವ್ರೆ ಅವ್ರನ್ನ ರೌಡಿ ಸಾಮ್ರಾಜ್ಯ ಕಟ್ಟವ್ರ ಅಂತ ಹೇಳ್ತೀರಿ ನೀವು ಸರ್ ಈಗ ನಾವು ಇದನ್ನ ನಾನು ಹೇಳ್ತಲ್ಲ ಸರ್ ಇಡೀ ಜನ ಯಲಂಕ ಜನ ಹೇಳ್ತಾ ಇದಾರೆ ಅವ್ರು ಯಾವ ರೀತಿ ನಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಸರ್ ಈಗ ಈಗ ಜನ ಅವ್ರು ಇಲ್ಲ ಅಂದ್ರೆ ಅವ್ರನ್ನ ಯಾಕೆ ಮೂರು ಸರ್ ಗೆಲ್ಸಿದ್ರು ಸರ್ ಈ ಸಲ ತೋ ತೋರಿಸ್ತಾರಲ್ಲ ಈ ಸಲ ಗೆದ್ದ ಮೇಲೆ ನೀವು ನೋಡಿ ಇನ್ನೊಂದು ಹೇಳ್ತೀನಿ ಅಪಾರ್ಟ್ಮೆಂಟ್ಗಳಲ್ಲಿ ಅವರು ಓಟ್ ಮಾಡಿ ನಾನು ಆಲ್ರೆಡಿ ಇವ್ರಿಗೆ ಲೆಟರ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಎಲೆಕ್ಷನ್ ಕಮಿಷನರ್ಗೆ ನಾನು ಅಪಾರ್ಟ್ಮೆಂಟ್ ಅಲ್ಲಿರೋರ್ಗೆ ಹೇಳ್ತಾ ಇದ್ದೀನಿ ಈ ಕಳ್ಳು ವೋಟ್ ಯಾರು ಯಾರ್ಯಾರು ಮಾಡ್ತಾರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕಳ್ಳ ಓಟ್ ಮಾಡಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿದ್ದಾರೆ ಅದೆಲ್ಲ ನನಗೆ ಈಗ ನಾನು ಇನ್ನ ಬಂದು ಹದಿನೈದು ಇಪ್ಪತ್ತು ದಿವಸ ಆಗಿದೆ ಈಗೆಲ್ಲ ನನ್ಗೆ ಗೊತ್ತಾಗಿದೆ ಅದನ್ನ ನಾನು ಏನೇನ್ ಮಾಡಬೇಕು ಮಾಡ್ತಾ ಇದ್ದೀನಿ ಅದನ್ನ ಸಿಗಾಕೊಂಡ್ರೆ ಅವ್ರಿಗೆ ಯಾರು ವೋಟರ್ಸ್ ಬರ್ತಾರೋ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಹೇಳ್ತೀನಿ ಯಾರು ಕಳ್ಳೋಟಾಕಿ ನೀವು ಕಳ್ಳೋಟ ಹಾಕಿ ಬರ್ತಿರೋ ಅವ್ರನ್ನ ದಯವಿಟ್ಟು ಹೇಳ್ತೀನಿ ನೀವು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ನಿಮ್ಮ ಮುಖಾಂತರ ಇಚ್ಛೆ ಪಡ್ತೀನಿ ಒಂದು ವಿಚಾರ ಈಗ ನಾನು ಗ್ರೌಂಡಲ್ಲಿ ಕೂಡ ಮಾತಾಡೋದಕ್ಕೆ ಇಲ್ಲಪ್ಪ ವಿಶ್ವನಾಥ್ ಮೂರು ಬಾರಿ ಗೆದ್ದವ್ರೆ ಒಂದಷ್ಟು ಕೆಲಸ ಮಾಡವ್ರೆ ಅಂತ ಹೇಳ್ತಾರೆ ನೀವು ನೋಡೋರು ಏನೂ ಇಲ್ಲ ಏನು ಮಾಡಿಲ್ವಂಗ ಸರ್ ಒಂದು ಕೆಲಸ ಮಾಡಿ ನೀವು ಬನ್ನಿ ನಮ್ಮ ಜೊತೆ ಸರ್ವೆ ಮಾಡೋಣ ಹ್ಞೂ ಸಿಟಿಯಲ್ಲಿ ಹ್ಞೂ ಸಿಟಿಯಿಂದ ಯಲಂಕ ಸಿಟಿಯಿಂದ ಸಿಗ್ನಾಯ್ಕಲ್ಲಿ ಓಕೆ ಇವ್ರ ಮನೆಯವರೆಗೂ ಒಂದು ರೋಡ್ ಮಾಡೋರು ಅರ್ಥ ಆಯ್ತಾ ಸರ್ ಚೆನ್ನಾಗೈತಲ್ಲ ಅದು ರೋಡ್ ಅದು ಚೆನ್ನಾಗಿದೆ ಅದು ಏನಿದ್ರು ಜಾಬ್ಗೆ ಏನೋ ಬರೋವಂಥ ಕೆಲಸ ಮಾಡಿದ್ದಾರೆ ಓಕೆ ಅದು ಮಾಡಿರೋದು ಕಾರ್ಪೆರೇಟರ್ಗಳು ಓಕೆ ಅದು ರಾಷ್ಟ್ರೀಯ ದಾರಿ ಕೂಡ ಇರ್ಬೋದಲ್ಲ ಹೌದು ಹೌದು ಓಕೆ ಹ್ಞೂ ಕಾರ್ಪೆಟ್ರ್ಗಳು ಮಾಡಿದ್ದಾರೆ ಇನ್ನು ಯಲಹಂಕಾದಲ್ಲಿ ಸ್ಯಾಟಲೈಟ್ ಟೌನ್ ಯಾರು ಸರ್ ಮಾಡಿದ್ದು ಹ್ಞೂ ದೇವೇಗೌಡರು ರಾಮಕೃಷ್ಣ ಹೆಗಡೆ ಇದ್ದಾಗ ಮಾಡಿರೋದು ಆಮೇಲೆ ಏನು ಈಗ ಪಾರ್ಕ್ಗಳು ಅವು ಇವು ಅಂತಾರಲ್ಲ ಎಲ್ಲ ಮಾಡಿರೋದು ದೇವೇಗೌಡರು ರಾಮಕೃಷ್ಣ ಹೆಗಡೆ ಇದ್ದಾಗ ಮಾಡಿರೋದು ಅದಕ್ಕೆ ಇವರು ಟಾರ್ ಹಾಕ್ಬಿಟ್ಟು ಲೈಟ್ಸ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಮಿಣ ಮಿಣ ಅಂತ ಹೇಳ್ಬಿಟ್ಟು ಸೀರಿಯಲ್ ಸೆಟ್ ಹಾಕ್ಬಿಟ್ಟಿದ್ದಾರೆ ಅದಾಕ್ಬಿಟ್ರೆ ಅದು ಅದ್ ಅಭಿವೃದ್ಧಿನ ಸರ್ ಅಭಿವೃದ್ಧಿ ಅಂದ್ರೆ ಏನಂಗಾರ ನಿಮ್ ಪ್ರಕಾರ ಸರ್ ಅಭಿವೃದ್ಧಿ ಅಂದ್ರೆ ಜನಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡಬೇಕು ನೀನ್ ಹಾಸ್ಪಿಟಲ್ ಮಾಡಿದೀರಾ ಆಸ್ಪತ್ರೆ ಇಲ್ವಾಂಗ ಎಲ್ಲಿದೆ ಒಂದೇ ಒಂದು ಹಾಸ್ಪಿಟಲ್ ಯಾವ್ದೋ ಒಂದು ಹಾಸ್ಪಿಟಲ್ ಹುಬ್ಬಳ್ಳಿ ಮಕ್ಳಿಂಗ್ ಬಂದಂಗ ಇನ್ನೇನು ಮಾಡಿಲ್ವಾ ಎಲ್ಲೆಲ್ಲೋ ಸರ್ ಎಲ್ಲಿ ಮಾಡಿದೆ ಹೆಸರು ಎಲ್ಲೂ ಇಲ್ಲ ಸರ್ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ನಿಜ ಎಲ್ಲೂ ಇಲ್ಲ ನಿಜ ಹೌದು ಸರ್ಕಾರಿ ದೊಡ್ಡ ಸರ್ಕಾರಿ ಹಾಸ್ಪಿಟಲ್ ಇದೆ ಹಾ ಇವ್ರು ಐಟೆಕ್ ಹಾಸ್ಪಿಟಲ್ ಎಲ್ಲಿದೆ ಇವ್ರು ಮಾಡಿರೋದೇನು ಮೊದಲು ಮಾಡಿದಾರ ಬಿಡಿ ಅವು ಇವ್ರು ಇವ್ರ ಕೊಡುಗೆ ಹೇಳ್ರಿ ವಿಶ್ವನಾಥ್ ಅವ್ರ ಕಾಂಟ್ರಿಬ್ಯೂಷನ್ ಹಾ ಇವ್ರ ಕೊಡುಗೆ ಹೇಳಿ ಇವ್ರ ಸರ್ಕಾರ ಇವ್ರು ಹದಿನೈದು ವರ್ಷದಿಂದ ಇದಾರೆ ಇವ್ರ ಸರ್ಕಾರ ಎರಡು ಬಾರಿ ಇವ್ರ ಸರ್ಕಾರ ಏನಿತ್ತು ಐಟೆಕ್ ಹಾಸ್ಪಿಟಲ್ ಮಾಡ್ಬೋದಿತ್ತು ಹ್ಮ್ ಐಟೆಕ್ ಸ್ಕೂಲ್ ಮಾಡ್ಬೋದಿತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ ಎಷ್ಟಿದೆ ಸರ್ ಯಲಂಕದಲ್ಲಿ ಏನಕ್ಕೆ ಶಾಲೆ ಕಾಲೇಜ್ಗಳು ಡೆವಲಪ್ ಆಗಿಲ್ವಾ ಹಂಗಾರೆ ಒಂದು ಮಾಡಿಲ್ಲ ಹ್ಮ್ ಮತ್ತೆ ಏನ್ ಮಾಡಿದ್ರು ಇವ್ರು ಮೂರ್ ಸರ್ಗೆದ್ ಹದ್ನೈದು ವರ್ಷ ಮಾಡಿದ್ರ ಹಂಗಾರೆ ಅದೇನೆ ನಾನು ಅವ್ರನ್ನ ಕರ್ ಕೇಳ್ತೀನಿ ಕೇಳಿ ಕೇಳ್ತೀನಿ ಬಿಡಲ್ಲ ಹೇಳಿ ಸರ್ ಕೇಳಿ ಓಕೆ ನೀವೆಲ್ಲ ಮನೆ ಗೌಡ್ರು ಮನೆ ಗೌಡ್ರು ನೀವು ಹೇಳ್ತಿರೋದಲ್ಲ ರೆಕಾರ್ಡ್ ಆಗ್ತಿದೆ ಆಗ್ತಿದಾನಾ ನಿಂಗೆ ರಾಬಿಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾತಾಡಿದಿರಲ್ಲ ಗೌಡ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಂಗೇ ಬಿಡ್ತೀನಿ ಸರ್ ನಾನು ನೋಡ್ತಾ ಹೇಳ್ತಾ ಇದೀನಿ ಹಾ ಅವ್ರದ್ದು ಕೊಡುಗೆ ಏನು ಇಲ್ಲ ಏನ್ ಈಗಿದೆಯೋ ಎಲ್ಲಾ ಹಳೇದು ಕೊಡುಗೆಗಳವು ಇವ್ರ ಕೊಡುಗೆ ಏನಿದೆ ಹೇಳಿ ಜನಕ್ಕೆ ಎಲ್ಪ್ ಆಗುವಂತ ಕೊಡುಗೆ ಏನ್ ಹೇಳ್ಸಿ ಅವ್ರ್ ಕೈಲಿ ಜನ ನಾನು ನಿಮ್ ಮಾತೆಲ್ಲ ನಮ್ ತರ ಅಂತ ಯಾರು ನಮ್ತಾರ ಯಲಂಕಾ ಕ್ಷೇತ್ರ ಜನ ಏನು ಕೆಲಸ ಮಾಡಿಲ್ಲ ಅಂದ್ರೆ ಸರ್ ಈಗ ನಂಬ್ತಾರೆ ಸರ್ ಹಾ ನಂಬ್ತಾರೆ ಸರ್ ಈಗ ನೋಡ್ರಿ ನೀವು ಯಲಂಕಾ ಒಂದು ಬಿಟ್ರೆ ಹಳ್ಳಿ ಕಡೆ ನೀವು ದಾಸಂಪುರ್ ಕಡೆ ಬನ್ನಿ ಸರ್ ಹ್ಮ್ ಏನೂ ಆಗಿಲ್ಲ ನೀವು ಶಿವಪುರಕ್ಕೆ ಬನ್ನಿ ಮತ್ತೆ ನಗರೂರ್ಗ್ ಬನ್ನಿ ನೀವು ಈ ಕಡೆ ಎಲ್ಲಿದೆಯೋ ನೀವು ಬನ್ನಿ ಈಗ ನಾನು ಆಲ್ರೆಡಿ ಸುಮಾರು ಊರುಗಳಿಗೆ ಹೋಗಿದ್ದೀನಿ ನಳ್ಳಿಗೆ ಮಕ್ಳಿಗೆ ಏನು ಕೆಲಸ ಆಗಿಲ್ಲ ಹಂಗ ಬಂದಂಗೆ ಸರ್ ರೋಡ್ ಬಿಟ್ರೆ ಅದು ಮೇನ್ ರೋಡ್ಸು ಹಾ ಈಗ ಅದುನು ಹದಿನೈದು ವರ್ಷದಿಂದ ಇಲ್ಲ ಹ್ಮ್ ನೀವು ದಾಸಾಂಪುರದಲ್ಲಿ ಹೋಗಿ ಕೇಳಿ ಈಗ ಎಲ್ಲ ಒಂದು ಆರು ತಿಂಗಳಿಂದ ಈಚೆಗೆ ರೋಡ್ ಆಗಿರೋದು ಅದಕ್ ಮೊದಲು ಯಾವುದೇ ರೋಡ್ ಇಲ್ಲ ಎಲ್ಲ ಮಳೆ ಬಂತು ಅಂದ್ರೆ ಆ ಆತರ ದಾಸಾಂಪುರ್ ರೋಡ್ ಎಲ್ಲಾ ಕಡೆ ಫ್ಲೆಕ್ಸ್ ಎಲ್ಲ ಜೋರಾಗಿ ಮತ್ತೆ ಸುಮ್ ಸುಮ್ಮನೆ ಹಾಕಿಬಿಡ್ತಾರ ಜನವನ್ನ ಅದಕ್ಕೇನೆ ಹದಿನೈದು ವರ್ಷದಿಂದ ಇವ್ರು ಕೇಳೋರು ಮಾಡೋರು ಯಾರು ಇರಲಿಲ್ಲ ಫ್ಲೆಕ್ಸ್ ಫ್ಲೆಕ್ಸ್ ಮಯ ಆಗೋಗಿತ್ತು ಕಲಾಂಕಾದಲ್ಲಿ ಈಗ ನಾವು ಬಂದು ಫ್ಲೆಕ್ಸ್ ಹೋದ್ರೆ ಹೋಗ್ಬಿಟ್ಟು ಕೆರಿತಾ ಇದಾರೆ ಸ್ವಚ್ಛ ಭಾರತ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ನಿನ್ಸ್ಬೇಕಂತಾನೆ ಅವ್ರ ಬುದ್ಧಿ ಕಲ್ಸ್ಬೇಕು ಫ್ಲೆಕ್ಸಿನ್ ಹಾಕ್ಬಾರ್ದು ಅಂತಾನೆ ನಾನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ನಿಮ್ದೇನ ಕಟ್ಟೋರ್ತಿನ ಕತ್ ತಗಂಗೇನೋ ಒಂದ್ ಯಾವ ಸೂರ್ಯ ಅವರು ಹಿನ್ನೆಲೆ ಮನೋಭಾವ ಏನಿದೆಯೋ ಹೊರಗಡೆ ತೋರಿಸ್ಕೊಂಡಿದ್ದಾರೆ ಅದನ್ನ ಕತ್ತು ತೆಗಿಯೋದು ಅದಕ್ಕೆ ಅವರೇ ತಗುರು ಅಂತ ಹೇಳ್ತೀನಿ ನೀವು ಗ್ಯಾರಂಟಿಯಾಗಿ ಸರ್ ಅದೇನೋ ಗಾಳಿ ಗಿಳಿಗೆ ಬಿದ್ದಿರ್ಬೋದು ಏನೋ ಇದಾಗಿರ್ಬೋದು ಅವರೇ ತಗಿರು ಅಂತ ನೀವು ಟಾರ್ಗೆಟ್ ಮಾಡಿ ಅವ್ರು ತಗದೋ ಅಂತಲ್ಲ ಅವ್ರ ಚೆಲ್ ತೆಗ್ದಿರೋದು ಪಕ್ಕನಾ ಪಕ್ಕ ಟೂ ಹಂಡ್ರೆಡ್ ಪರ್ಸೆಂಟು ಟೂ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ ಪರ್ಸೆಂಟು ಹಂಗಾರೆ ಮುನೇಗೌಡ್ರ ಎಂಟ್ರಿ ಕೆಲವ್ರಿಗೆ ಶೇಕ್ ಆಗ್ಬಿಟ್ಟೈತೆ ಹಂಗಾರೆ ಅದು ಅವ್ರು ಹೇಳಬೇಕು ಅವ್ರು ಹೆಂಗೆ ಹೇಳ್ತಾರೆ ಅಲ್ಲಿ ನನ್ನ ಪ್ರಕಾರ ಶೇಕ್ ಆಗಿದೆ ಹೌದಾ ಹಂಡ್ರೆಡ್ ಪರ್ಸೆಂಟು ಮುನೇಗೌಡ್ರಿಗೆ ಆ ತಾಕತ್ತಿದೆ ಹೌದು ಮುನೇಗೌಡ್ರಿಗೆ ಆ ಶಕ್ತಿ ಇದೆ ಹೌದು ಮುನೇಗೌಡ್ರಿಗೆ ಆ ಕೆಪಾಸಿಟಿ ಇದೆ ಹೌದು ಸರ್ ಖಂಡಿತನಾ ಖಂಡಿತ ಚುನಾವಣೆ ಗೊತ್ತಾಗುತ್ತೆ ನೋಡೋಣ ಸರ್

ಇರಬೇಕಾದ್ರೆ ಒಂದು ನಲ್ವತ್ತು ಸಾವಿರ ಜನ ಮಧುಗಿರಿ ಅವರಿದ್ರು ನಾ ಮಧುಗಿರಿ ಹೋಗೋಣ ನಡೀರಿ ಹೆಂಗು ವೀರಭದ್ರಪ್ಪ ಅವ್ರು ನಿಂತ್ಕೊಳಲ್ಲ ಅಂತೇಳಿ ಹೇಳಿದ್ರು ಹಾಗಾಗಿ ನಾನು ಮಧುಗಿರಿ ಆಸೆ ಇಟ್ಕೊಂಡು ನಾನು ಯಲಂಕದ ಕಡೆ ಇದ್ ಮಾಡ್ಲಿಲ್ಲ ಮತ್ತೆ ಅವರು ನಮ್ಮ ವೀರಭದ್ರಪ್ಪ ಅವ್ರು ಇಲ್ಲ ನಾವೇ ನಿಂತ್ಕೊಂತೀವಿ ಅಂದ್ರು ಆಯ್ತು ಸರ್ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ದಾಸಂಪುರದಲ್ಲೇ ಇಪ್ಪತ್ತೆಂಟು ವರ್ಷದಿಂದನು ನಮ್ಮ ಬಿಸ್ನೆಸ್ ಎಲ್ಲ ಇರೋದು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಕರೆದು ಹೇಳಿದ್ರು ಕುಮಾರಣ್ಣ ಸರಿ ಅಣ್ಣ ನೀವು ನಮ್ಗೆ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ನನ್ ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ಹೋಗ್ತೀನಿ ಬಿಡಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ ಈಗ ಪಂಚರತ್ನ ಎರಡನೇ ತಾರೀಕು ಬರ್ತಾ ಇದೆ ಮತ್ತೆ ಎರಡು ದಿವಸ ಕುಮಾರಣ್ಣ ಯಲಂಕದಲ್ಲಿ ಕ್ಯಾನೋಸ್ ಮಾಡ್ಕೊಡ್ತಾರೆ ಭಯಂಕರ ಸ್ಟ್ರಾಟಜಿ ಮಾಡಿರಂಗಿದೆ ಎರಡು ದಿನ ಕುಮಾರಣ್ಣ ಒಂದ್ ಕ್ಷೇತ್ರ ಕುಳಿಸ್ಕೊತಾ ಇದೀರಿ ವರ್ಕ್ಔಟ್ ಆಗತ್ತೆ ಬಟ್ ಒಂದು ವಿಚಾರ ನಾನು ಯಾವಾಗ್ಲೂ ಕೇಳ್ತಿರ್ತೀನಿ ನಾನು ಆಗ್ಲೇ ಹೇಳಿದೆ ರಾಜಕಾರಣ ಅನ್ನೋದು ಈಸಿ ಟಾಸ್ಕ್ ಅಲ್ಲ ಮುನೇಗೌಡರು ಎಮ್ ಎಲ್ ಎ ಆಗ್ಬೇಕು ಅಂತ ಯಾವಾಗ ಅನ್ಕೊಂಡ್ರು ಒಳ ದೀರ್ಘಕಾಲದ ಕಾಲದ ಲೆಕ್ಕಾಚಾರನ ಇಲ್ಲ ನೆನ್ಮನಿಂದ ಶುರುವಾಗತ್ತ ಅಂತ ಸರ್ ಇಲ್ಲ ನಾನು ಒಂದ್ ವರ್ಷಕ್ಕೆ ಹಿಂದೆ ಇಂದ ಅನ್ಕೊಂಡೆ ನಾನು ಎಮ್ ಎಲ್ ಎ ಆಗ್ಲೇ ಅಂತ ಹೇಳಿ ಒಂದ್ ವರ್ಷ ಹಿಂದೆನೆ ನಾನು ಇದ್ ಮಾಡಿದೀನಿ ನಾನು ಸಮಾಜ ಸೇವೆ ಮಾಡಕ್ ಸ್ಟಾರ್ಟ್ ಮಾಡಿ ಇಪ್ಪತ್ತೆಂಟ ವರ್ಷ ಆಯ್ತು ನಾನು ಬೆಂಗಳೂರಿಗೆ ಯಾವಾಗ ಬಂದ್ ಇಪ್ಪತ್ತೆಂಟು ವರ್ಷ ಇಲ್ಲ ವರ್ಷದಿಂದ ಸುತ್ತಮುತ್ತ ಹೌದು 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 ಸಮಾಜ ಸೇವೆ ನಾನು ಮಾಡ್ತಾನೆ ಇದೀನಿ ಜನಕ್ಕೇನು ಒಸುಬ್ರಲ್ಲ ನೀ ಇಲ್ಲ 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 ಈ ಜೆಡಿಎಸ್ ನ ಕಾರ್ಯಕರ್ತ್ರೆ ಏನಂತಾರೆ ಈಗ ಸರ್ ಜೆಡಿಎಸ್ ಕಾರ್ಯಕರ್ತರು ತುಂಬಾ ನಾವು ಬಂದಿರೋದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಅವರವರೇ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಬನ್ನಿ ಈ ಕಡೆ ಹೋಗೋಣ ಬನ್ನಿ ಅಂತ ವಾಲಂಟರಿ ಆಗಿ ಊರು ಊರಿಗೂ ಅಷ್ಟು ಸಂಘಟನೆ ಆಗಿದ್ದಾರೆ ಒಳ್ಳೆ ಉರುಪ್ ಬಂದಿದೆ ಅವ್ರಿಗೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಿಜವಾಗ್ಲು ಇಂಥ ಕಾರ್ಯಕರ್ತರು ಇರೋದ್ರಿಂದ ನನಗೆ ಹೆಮ್ಮೆ ಅನಿಸುತ್ತೆ ನನಗೆ ಆದರೆ ಒಂದು ವಿಚಾರ ಭಾಳ ಜನಸೇವೆ ಮಾಡಿದ್ದೀರಿ ಸಮಾಜ ಸೇವೆ ಮಾಡಿದ್ದೀರಿ ಎಲ್ಲ ಹೇಳ್ತೀನಿ ನನಗೂ ಗೊತ್ತು ನಿಮ್ಮ ಜೆ ಡಿ ಎಸ್ ರಥಯಾತ್ರೆಗೂ ಕಾರ್ಯಕ್ರಮಕ್ಕೂ ನೀವೊಂದಷ್ಟು ವೆಹಿಕಲ್ಗಳನ್ನ ಸ್ಪಾನ್ಸರ್ ಮಾಡಿದ್ರಿ ಸೊ ನಿಮ್ಮನ್ನ ಮಾತಾಡಿಸಿದೆ ಅಂತ ಅನ್ಕೋತೀನಿ ಬಟ್ ಇಷ್ಟೆಲ್ಲ ಸಮಾಜಮುಖಿ ಕಾರ್ಯ ಮಾಡೋ ಮುನೇಗೌಡ್ರು ಈ ಒಕ್ಲಿಗ ವರ್ಸಸ್ ರೆಡ್ಡಿ ಕಾನ್ಸೆಪ್ಟ್ ಯಾಕೆ ಅಂತ ಸರ್ ಇಲ್ಲ ಸರ್ ಅದು ಬಂದೇ ಇರ್ಲಿಲ್ಲ ಹ್ಮ್ ಓಕೆನಾ ಬಟ್ ಕೆಲವರೆಲ್ಲ ನಿಮ್ಮನ್ನು ಹೇಳ್ತಾರಪ್ಪ ಈಗ ವಿಶ್ವನಾಥ್ ಒಕ್ಲಿಗ ಅನ್ಕೊಂಡು ಒಕ್ಲಿಗರನ್ನ ಯಾಸ್ಬಿಟ್ಟಿದ್ರು ಹಂಗೆಲ್ಲ ನೀವು ಪಾಪ ಅವ್ರ ಮೇಲೆ ಆರೋಪ ಮಾಡ್ತಿರಲ್ಲ ಅವ್ರೇನು ಹೇಳ್ಕೊಂಡ್ ಬಂದಿದ್ರ ನಾನು ಒಕ್ಲಿಗ ಅಂತ ನಾನು ಆರೋಪ ಮಾಡಿರಲಿಲ್ಲ ಸರ್ ನಾನ್ ಹೇಳಿದ್ದು ವಿಶ್ವನಾಥ್ ರೆಡ್ಡಿ ಅಂತ ಕರೆದೆ ಸರ್ ಅಷ್ಟೇನೆ ಮುನಿಯಪ್ಪ ಅಂತಾರೆ ಮತ್ತೆ ಮುನಿಯಪ್ಪ ಅಂದ್ರೆ ಪ್ರೂವ್ ಮಾಡ್ಲಿ ಬಿಡಿ ಸರ್ ನಾನು ಪ್ರೂವ್ ಮಾಡಿದೀನಿ ಈಗ ನಾನು ಅವ್ರು ಏನು ಅಂತ ಹೇಳ್ಬಿಟ್ಟು ನಾನು ಪ್ರೂವ್ ಮಾಡಿದ್ದೀನಿ ನನ್ನ ಪ್ರೂವ್ ಮಾಡ್ಲಿ ಅವ್ರ ತಕ್ಕ ಯಲಹಂಕದಲ್ಲಿ ವಿಶ್ವನಾಥ್ ರೆಡ್ಡಿ ವರ್ಸಸ್ ಮುನಿಯಪ್ಪನ ಇಲ್ಲ ವಿಶ್ವನಾಥ್ ವರ್ಸಸ್ ಸರ್ ವಿಶ್ವನಾಥ್ ಮುನಿಯಗೌಡ ವಿಶ್ವನಾಥ್ ವರ್ಸಸ್ ಮುನೇಗೌಡ ಮುನೇಗೌಡ ವಿಶ್ವನಾಥ್ ಮುನೇಗೌಡ ಅದು ಏನಾಗಿದೆ ಅವ್ರ ಹೆಸರು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟಿದ್ದು ಹೆಸರು ಹೇಳ್ಬಾರ್ದು ಅಂತ ಹೇಳಿ ಕೋರ್ಟ್ ಇಂದ ಆರ್ಡರ್ ತಂದಿದ್ದಾರೆ ಹ್ಮ್ 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 ಮಾಡ್ತಾ ಇದೀರಿ ಅವರು ಕೋರ್ಟ್ ಇಂದ ಆರ್ಡರ್ ತಂದಿದ್ದಾರೆ ಅಲ್ಲೇ ಒಪ್ಕೊಂಡ್ ಆಯ್ತಲ್ಲ ಸರ್ ಹ್ಮ್ ಹ್ಮ್ ನೀವ್ ಹೇಳಂಗಿಲ್ಲ ಬಳ್ಸ ನಾವ್ ಹೇಳಂಗಿಲ್ಲ ಅವ್ರ ಹೆಸರು ಪಪ್ಪಾ ಹ್ಮ್ ನಮ್ಮ ಹೆಸರು ರಾಜಾರೋಷವಾಗಿ ಮುನೇಗೌಡ ಅಂತ ಯಾರು ಬೇಕಾದ್ರೂ ಕರೀಲಿ ಸರ್ ನಾನು ಕೋರ್ಟ್ಗೆ ಹೋಗೋಲ್ಲ ಒಂದು ಹೋಗಲ್ಲ ಏನು ಹೋಗಲ್ಲ ಅವ್ರು ನಮ್ಮ ಹೆಸರು ಕರಿ ಕರಿಬಾರ್ದು ಅಪ್ಪ ಅಮ್ಮ ಹೆಸರು ಇಟ್ಟರೋದನ್ನ ಕರಿಬಾರ್ದು ನಮ್ಮ ಕ್ಯಾಶ್ನ ನೀವು ಕರಿಬಾರ್ದು ಅಂತ ಹೇಳ್ಬಿಟ್ಟು ಅವರು ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಎಸ್ ಓಕೆ ಈಗ ನೀವೆಲ್ಲೇ ಡೆವಲಪ್ಮೆಂಟ್ ಲೆಕ್ಕಾಚಾರ ಇಟ್ಕೊಂಡಿದ್ರಿ ಈಗ ಏನ್ ಮಾಡ್ತೀರಿ ಯಲಂಕ ಗೆದ್ರೆ ಏನ್ ಮಾಡ್ತೀರಿ ಸರ್ ಯಲಂಕ ಗೆದ್ರೆ ಈಗ ಏನು ಪಂಚರತ್ನ ಯೋಜನೆಗಳು ಏನಿದೆಯೋ ಪ್ರಪ್ರಥಮವಾಗಿ ಅದನ್ನ ಕುಮಾರಣ್ಣ ಏನು ಕನ್ಸ್ಕೊಂಡಿದ್ದಾರೋ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಹೋಬಳಿ ವೈಸ್ ಹೋಬಳಿ ವೈಸು ಅವ್ರು ಏನು ಇದು ಮಾಡಿದ್ರು ಅದನ್ನ ಮಾಡ್ತೀವಿ ಮತ್ತೆ ಕುಮಾರಣ್ಣ ಗೆದ್ದ ತಕ್ಷಣ ಮೊದಲ ವರ್ಷ ಹಂಡ್ರೆಡ್ ಸಿ ಆರ್ ಎಲ್ಲ ಕ್ಷೇತ್ರಕ್ಕೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ಹೆವಿ ಪ್ರಾಬ್ಲಮ್ಸ್ ಇದೆ ಕ್ಷೇತ್ರದಲ್ಲಿ ಅದನ್ನು ಫಸ್ಟ್ ಮಾಡೋವಂಥ ಕೆಲಸ ಮಾಡ್ತೀವಿ ಈಗ ಡ್ರೈನೇಜ್ ಆಗಲಿ ಮತ್ತೆ ನಮ್ಮದು ವಾಟರ್ ಕಲೆಕ್ಷನು ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಒಳಚರಂಡಿ ಒಳಚರಂಡಿ ಏನೂ ಇಲ್ಲ ಕೆಲವು ಕಡೆ ಬರೀ ಮೇನ್ ನೀವು ಯಲಂಕಾ ಬಗ್ಗೆ ಮಾತಾಡ್ತಿದ್ರ ಇಲ್ಲ ಮಧುಕಿರಿ ಬಗ್ಗೆ ಸರ್ ಯಲಂಕಾ ಬಗ್ಗೆ ಸರ್ ಯಲಂಕದಲ್ಲಿ ಕೆಲಸ ಆಗಿಲ್ಲ ಯಲಂಕದಲ್ಲಿ ಕೆಲಸ ಅಂದ್ರೆ ನಮ್ ದಾಸಾಂಪುರ ಹೋಗಿ ಕ್ಷೇತ್ರ ಅದು ಕ್ಷೇತ್ರ ಕೆಲಸ ಆಗಿಲ್ಲಾ ಕ್ಷೇತ್ರ ಕೆಲಸ ಆಗಿಲ್ಲ ಮೂರ್ ಸಾರ್ ವಿಷಯ ಕೆಲಸ ಮಾಡಿಲ್ಲ ಮಾಡಿಲ್ಲ ಸರ್ ಬಿಡಿ ಅಧ್ಯಕ್ಷ ಆಗಿದ್ರು ಕೆಲಸ ಮಾಡಲಿಲ್ಲ ಮಾಡಿಲ್ಲ ಸರ್ ಏನು ಇದೊಳೆ ಕತೆ ನೀವು ನೋಡ್ರಿ ನೀವು ಬನ್ನಿ ನಮ್ ಜೊತೆ ಸರ್ವೆ ಬನ್ನಿ ಸರ್ ಈಗ ನಿನ್ನೆ ಚಿಕ್ಕಬಿದ್ರಿ ಕಲ್ ಹೋಗಿದ್ವಿ ಸರ್ ನೀರು ಮತ್ತೆ ಮೋರಿ ನೀರು ಎರಡು ಒಟ್ಟಿಗೆ ಬರುತ್ತಂತೆ ಏನ್ ಮಾಡ್ತಾರೆ ಕಲ್ ಬಂದ್ರೆ ನಾವ್ ಏನಾರ ತಗೊಂಡ್ ಹೊಡಿತೀವಿ ಅಂತ ಇದ್ರಲ್ಲಿ ನಾನಲ್ಲ ಸರ್ ಅಲ್ಲಿ ಜನ ಹೇಳ್ತಾ ಇದ್ದಿದ್ದು ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ಆಗಿ ಅದೊಂದ್ ಕೆಲಸ ಮಾಡ್ಕೊಡಿ ಸರ್ ನಿಮ್ ಕಾಲಗಳಿಗೆ ಬೀಳ್ತೀವಿ ಅಂತಾರೆ ಪಾಪ ಏನ್ ಮಾಡೋಣ ಅವರು ನಮ್ಮ ಮತ ಬಾಂಧವರು ಪಾಪಾ ಇಷ್ಟು ರೋಸ್ಕೊಂಡು ಕೆಲಸ ಮಾಡ್ಬೇಕಾ ಎಸ್ ಜೆಡಿಎಸ್ ವರ್ಸಸ್ ಬಿಜೆಪಿ ಕಾಳಗ ಬೇರೆ ಅಂತಕ ತಿರುವನ್ನ ಪಡಿತಾ ಇದೆ ಮುನೇಗೌಡ್ರೆ ಆ ಕಾರ್ಡ್ ಎಂಟ್ರಿ ಆಗ್ಬಿಟ್ಟಿದಿರಿ ಚುನಾವಣಾ ರಾಜಕಾರಣ ವಸ್ತೇನಲ್ಲ ಇಪ್ಪತ್ತೈದು ವರ್ಷದ ಸಮಾಜ ಸೇವೆ ಅಂದ್ರೆ ಮತ್ತೊಂದು ಫೇಸ ರಾಜಕೀಯ ಅಲ್ಲ ನಾವು ಹದಿನೆಂಟು ವರ್ಷ ರಾಜಕೀಯಕ್ಕೆ ವಿರಾಮ ಕೊಟ್ಟಿದ್ವಿ ಅಷ್ಟೇನೆ ನಮ್ ತಂದೆ ಕಾಲದಿಂದನು ನಾವು ದಳದಲ್ಲೇ ಇದ್ದಿದ್ದು ಇವತ್ತು ಅಲ್ಲೇ ಇದ್ದೀವಿ ನಮ್ಗೆಲ್ಲಾ ಮೊದ್ಲಿಂದಾನು ಗೊತ್ತು ರಾಜಕೀಯದಲ್ಲಿ ಹದಿನೆಂಟು ವರ್ಷ ಗ್ಯಾಪ್ ಕೊಟ್ಟಿದ್ದೀವಿ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊ ವಿಶ್ವನಾಥ್ ವಿರುದ್ಧ ಚುನಾವಣೆ ನಿಂತವ್ರು ಯಾರು ಕೂಡ ಹಂಗೆ ಗಟ್ಟಿಯಾಗಿ ಉಳ್ಕೊಂಡಿಲ್ಲ ಕ್ಷೇತ್ರ ಖಾಲಿ ಮಾಡ್ಬಿಟ್ಟವ್ರೆ ಗೌಡ್ರೆ ನಾನು ಬಿಳಿ ಅರ್ಥ ಆಯ್ತಲ್ವಾ ಇವನ್ ಏನು ಮಾಡಿದ್ರು ಮಗಾನೇ ಅಲ್ಲ ಏನಾದ್ರೂ ಮಾಡ್ಲಿ ಆಲ್ರೆಡಿ ಜಿ ಎಸ್ ಟಿ ಅವ್ರನ್ನ ಬಿಟ್ರು ನಮ್ಮ ಅತ್ತೆ ಮನೆ ಹತ್ರ ಪೊಲೀಸ್ ಅವ್ರನ್ನ ಕಳಿಸಿದ್ರು ಏನಕ್ಕೆ ಹೋಗ್ಬೇಕಾಯ್ತು ಯಾವಾಗಿಂದ ಈಗ ನೆನ್ನೆ ಮೂರು ದಿವ್ಸದಿಂದ ಸ್ಟೋರಿ ಇದು ಏನ್ ಏನಕ್ಕೆ ಅಂದ್ರೆ ಕಳಿಸಿರ್ಬೇಕು ಅವ್ರೇನೋ ಬರೋ ಕೆಲಸ ಇದ್ರೆ ಬಂದಿರ್ತಾರಪ್ಪ ಸರ್ ನೋಡಿ ಸರ್ ಈಗ ಆಯಿತು ಸರ್ ನಮ್ಮ ಮನೆ ಹತ್ರ ಜಿ ಎಸ್ ಟಿ ಅವ್ರು ಬಂದರು ಜಿ ಎಸ್ ಟಿ ಅವ್ರು ಏನಿದ್ರು ರೋಡಲ್ಲಿ ಕೆಲಸ ಮಾಡಬೇಕಾಯ್ತು ಮನೆ ಹತ್ರ ಬಂದು ತಪ್ಪು ಮಾಡಿದ್ರು ಅವ್ರು ತಪ್ಪಾಯ್ತು ಅಂತ ಕೇಳ್ಕೊಂಡು ಹೋದ್ರು ಬಿಡಿ ಹೌದಾ ಆಯ್ತು ಕೇಳ್ಕೊಂಡು ಹೋದ್ರು ನಿಮ್ಮ ಪುಟೇಜ್ ಅಲ್ಲಿ ಇದೆ ನಿಮ್ಮ ಎಲ್ಲ ಟಿ ವಿ ಎಸ್ ನಾನು ಯಾವುದೇ ಕಾರಣಕ್ಕೂ ಜಿ ಎಸ್ ಟಿ ಅವರು ರೋಡ್ ಮೇಲೆ ಕೆಲಸ ಮಾಡಬೇಕು ಯಾವ್ದನ್ನ ರೋಡ್ ಅಲ್ಲಿ ಅಂತ ಗಾಡಿಗಳನ್ನ ನಿಡ್ಕೊಂಡು ಅಲ್ಲಿ ಬಿಲ್ ಇದೆಯಾ ಇಲ್ವಾ ಏನು ಅಂತ ಕೇಳಬೇಕು ಅದ್ ಬಿಟ್ಬಿಟ್ಟು ಮನೆಗ್ ಬಂದ್ರು ಅವ್ರ ಮನೆಗ್ ಬಂದ್ರು ಮತ್ತೆ ಡಿ ಸಿ ಕರ್ಸ್ಕೊಂಡ್ವಿ ಎಲ್ಲರೂ ಕರ್ಸ್ಕೊಂಡ್ ತಪ್ಪಾಯ್ತು ಅಂತ ಹೋದ್ರು ಇಲ್ಲಿ ಇರೋ ಹಂಗೆ ಅತ್ತೆ ಅವ್ರ ಮನೆಗೆ ಪೊಲೀಸವ್ರು ಹೋಗ್ತಾರೆ ಐದ್ ಜನ ಆ ಯಾರೋ ಅಧಿಕಾರಿಗಳು ಬಂದಿದಾರಂತೆ ಅದಕ್ಕೆ ಬಂದಿವೆ ಅಂತ ಹೇಳ್ಬಿಟ್ರು ಇವ್ರಿಗೆ ಹೇಳ್ದವ್ರ ಯಾರೋ ಅಲ್ಲಿ ಅಧಿಕಾರಿಗಳು ಬಂದಿರೋದು ನಮ್ಮ ಮನೆಗೆ ಅತ್ತೆ ಅವ್ರ ಮನೆ ಹತ್ರಕ್ಕೆ ಅವ್ರ ಮನೆ ನಾಗೇನ್ ಯಾವ ಯಾವ ಕ್ಷೇತ್ರಕ್ಕೆ ಬರುತ್ತದ ಯಲಂಕ ಯಲಂಕ ಯಲಂಕದಲ್ಲೇ ಮದುವೆ ಆಗಿರೋದು ಓ ಅಳಿಯ ಅಳಿಯ ಯಲಾಂಕಾ ಮಗ ಹ್ಞೂ ರಾಜಕೀಯ ಮಾಡ್ತಿದ್ದೀರಿ ಹೌದು ಓಕೆ ವಂಡರ್ಫುಲ್ ಬಟ್ ನೀವಾಗಲೇ ಹೇಳಿದ್ರಿ ಈ ಯೋಜನೆಗಳು ಇವೆಲ್ಲ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಓಕೆ ಫೈನ್ಲಿ ಕಡೆ ಘಟ್ಟಕ್ಕೆ ಬಂದ್ವಿ ಸಂದರ್ಶನದಲ್ಲಿ ಯಾವ ಕಾರಣಕ್ಕೆ ಜನ ಯಲಹಂಕ ಕ್ಷೇತ್ರದ ಮತದಾರರು ಮುನೇಗೌಡರು ಓಟ್ ಹಾಕ್ಬೋದು ಅಂತ ಹೇಳ್ಬೋದಾ ನೀವು ಸರ್ ನೋಡಿ ಜನ ಯಾರು ಒಳ್ಳೆ ಮನುಷ್ಯ ಇದ್ದಾರೆ ಅವ್ರ ಹಿನ್ನೆಲೆ ಏನು ಹ್ಞೂ ಅರ್ಥ ಆಯ್ತಾ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅವರು ಕ್ರಿಮಿನಲ್ ಆಕ್ಟಿವಿಸ್ ಮಾಡ್ತಾ ಇದ್ದಾರಾ ಇಲ್ಲ ಜನಕ್ಕೆ ಏನೋ ಉಪಯೋಗ ಆಗೋವಂಥ ಕೆಲಸ ಮಾಡ್ತಾರ ಅದನ್ನು ನೋಡಿ ಆಮೇಲೆ ನಾನು ಜನಕ್ಕೆ ಇಷ್ಟೇ ಭರವಸೆ ಕೊಡೋದು ನಾನು ಆದಷ್ಟು ಜನಕ್ಕೆ ಏನು ಬೇಕು ಅಂತ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ದಯವಿಟ್ಟು ನನಗೆ ವೋಟ್ ಮಾಡಿ ಅಂತ ಅವ್ರು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಎಸ್ ವಂಡರ್ಫುಲ್ ಫುಲ್ ಅಪೀಲ್ ಮಾಡ್ತಾ ಇದ್ದೀವಿ ಬಟ್ ಒಂದೇ ಇಷ್ಟೇ ನಾನು ಯಾಕೆಂದರೆ ಅಗೇನು ಯಾಕೋ ನನಗೆ ಈ ವಿಷಯದಿಂದ ಹೊರಗಡೆ ಹೋಗೋಕೆ ಮನಸ್ಸಾಗ್ತಿಲ್ಲ ಯಲಾಂಕದಲ್ಲಿ ಫಸ್ಟ್ ಟೈಮ್ ಯಲಾಂಕದಲ್ಲಿ ಹೆಂಗಿತ್ತು ಅಂತಂದರೆ ಚರ್ಚೆ ಯಾವುದೇ ಕಾರಣಕ್ಕೂ ವಿಶ್ವನಾಥವ್ರನ್ನ ಸೋಲ್ಸಕ್ಕೆ ಸಾಧ್ಯ ಇಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾದರೆ ಏನೋ ಒಂದು ವಾತಾವರಣ ಲೆಕ್ಕಾಚಾರ ಚರ್ಚೆ ನಡೀತಾ ಇತ್ತು ನಾವು ಕೂಡ ಅದು ರಿಪೋರ್ಟ್ ಮಾಡ್ತಿದ್ವಿ ಬಟ್ ಈ ಒಕ್ಲಿಗ ವರ್ಸಸ್ ರೆಡ್ಡಿ ಕಾನ್ಸೆಪ್ಟ್ ಬಂದ ಮೇಲೆ ಸಮಥಿಂಗ್ ಇಸ್ ರಾಂಗ್ ಅನ್ನೋ ಥರ ಇದೆ ಏನೋ ಅದರಿಂದ ಈ ಜೆ ಡಿ ಎಸ್ ಮುನೇಗೌಡರು ಶಕ್ತಿ ಬಂದಂಗೆ ಕಾಣ್ತಾ ಇತ್ತು ಅದಕ್ಕೆ ಅದೇ ಪದೇ 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 ಒಕ್ಲಿಗ ವರ್ಸಸ್ ರೆಡ್ಡಿ ಕಾನ್ಸೆಪ್ಟ್ನ ಕಾಯ್ನ ಪ್ಲೇ ಮಾಡ್ತವ್ರೆ ಅಂತಾರೆ ಅವ್ರೇನು ಏನು ಕೆಲಸ ಮಾಡಿಲ್ವ ಅಂದರೆ ಒಕ್ಲಿಗ ಸಮುದಾಯ ಕೆಲಸ ಮಾಡಿಲ್ಲವ ಅಂತ ಹಾಗಾದ್ರೆ ಸರ್ ಈಗ ನೋಡಿ ವೇಮನ ಸಂಘ ಸಂಘ ಬ್ಯಾಂಕ್ ಅಂತೇಳಿ ಇದೆ ಹ್ಞೂ ಅದಕ್ಕೆ ಸಿ ಎಸ್ ಐಟ್ ಕೊಡ್ತಾರೆ ಹ್ಞೂ ಯಾಕೆ ಸರ್ ಒಕ್ಲಿಗರ ಸಂಘ ಯಲಂಕದಲ್ಲಿ ಇವರು ಇಂಪ್ರೂವ್ ಮಾಡೋಕ್ಕೆ ಇದು ಮಾಡಲಿಲ್ಲ ಯಾಕೆ ಅದಕ್ಕೆ ಸಿ ಎಸ್ ಐಟ್ ಕೊಡೋಕ್ಕಾಗ್ಲಿಲ್ವೋ ಸರ್ ಅದಕ್ಕೆ ಬಿ ಡಿ ಎಸ್ ಐಟ್ ಕೊಡೋಕ್ಕಾಗ್ಲಿಲ್ವೋ ಸರ್ ಇವ್ರಿಗೆ ಕೊಟ್ಟಿಲ್ವ ಇವ್ರಂಗಾರೆ ಎಲ್ಲಿ ಕೊಟ್ಟಿದ್ದಾರೆ ಸರ್ ಅಂದರೆ ಒಕ್ಲಿಗರು ನಾಯಕರನ್ನ ಬೆಳೆಸಿಲ್ವ ಎಲ್ಲಿ ಬೆಳೆಸಿದ್ದಾರೆ ಯಾರನ್ನ ಬೆಳೆಸಿದಾರೆ ಕರ್ಕೊಂಬಂದು ಕೇಳಿ ಸರ್ ಇಂಥವ್ರನ್ನ ಬೆಳೆಸಿದ್ದೀವಿ ಇಂಥ ಹುದ್ದೆ ಕೊಟ್ಟಿದ್ದೀವಿ ಇಲ್ಲ ದಲಿತರಿಗಾಗಲಿ ಇಲ್ಲ ಕುರುಬರಿಗಾಗಲಿ ಯಾರಿಗೆ ಕೊಟ್ಟಿದ್ದಾರೆ ತೋರಿಸಿ ಇನ್ನೊಬ್ಬ ಲೀಡರ್ನ ಸೆಕೆಂಡ್ ಲೈನ್ ಲೀಡರ್ ಯಾರನ್ನ ಬೆಳೆಸಿದಾರೆ ಅಂತ ಹೇಳಿ ಇಲ್ಲೇ ವೀಕ್ಷಕರೇ ಮುನೇಗೌಡ್ರೂ ಚೆನ್ನಾಗಿ ಮಾತಾಡ್ತಾವ್ರೆ ಇವರೆಲ್ಲ ಮಾತುಗಳು ಸರಿ ಇದ್ರೆ ಸರಿ ಅಂತ ಕಾಮೆಂಟ್ ಹಾಕಿ ಇಲ್ಲ ಅಂತಂದ್ರೆ ಗೌಡ್ರೆ ನೀವು ತಪ್ಪು ತಪ್ಪ ಇದು ಸರಿ ಅಂತ ಬೇಕಾದ್ರೆ ಕಾಮೆಂಟ್ ಹಾಕಿ ಬಿಕಾಸ್ ಆಫ್ ಇದು ಓಪನ್ ಮಾರ್ಕೆಟ್ ಇದಂಗೆ ಓಪನ್ ವೇದಿಕೆ ನೀವು ಕಾಮೆಂಟ್ ಹಾಕ್ಬೋದು ಮುನೇಗೌಡ್ರು ಬಹಳ ಹೇಳ್ತವ್ರೆ ಒಕ್ಲಿಗರಿಗೆ ಏನೂ ಮಾಡಲಿಲ್ಲ ಅವೇ ಮನೆ ಇದಕ್ಕೆ ಅದಕ್ಕೂ ಸೈಟ್ ಕೊಟ್ಟವ್ರೆ ಒಕ್ಲಿಗರಿಗೆ ಏನು ಬೆಳೆಸಿಲ್ಲ ಒಕ್ಲಿಗ ಸೈಟ್ ಕೊಟ್ಟಿಲ್ಲ ಒಕ್ಲಿಗ ಸಮುದಾಯಕ್ಕೆ ಏನೂ ಮಾಡಿಲ್ಲ ಅಂತ ಸತ್ಯ ನನ್ನ ಸುಳ್ಳ ಕಾಮೆಂಟ್ ಮಾಡಿ ಹೇಗೇನ್ ಗೌಡ್ರೆ ಶುರು ಮಾಡಿ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿಲ್ಲ ಸರ್ ಅಲ್ಲ ಅವ್ರಿಗೆ ನಮಗೆ ಅಂತಲ್ಲ ನೀವು ಇದು ಇವ್ರಿಗೂ ಮಾಡಿಲ್ಲ ಯಾರಿಗೆ ಬೇರೆ ಸಮುದಾಯದವ್ರಿಗೂ ಬೇರೆ ಸಮುದಾಯವ್ರಿಗೂ ಮಾಡಿಲ್ಲ ಯಾ ಸೆಕೆಂಡ್ ಲೈನ್ ಅಲ್ಲಿ ಯಾರನ್ನ ಬಿಟ್ಟಿದ್ದಾರೆ ಹೇಳಿ ಸರ್ ಓಕೆ ಇಲ್ಲ ಅವರು ಯಾರನ್ನು ಬೆಳೆಸೇ ಇಲ್ಲ ಸರ್ ವಿಶ್ವನಾಥ್ ಕ್ರಿಯೇಟ್ ಮಾಡ್ಲೇ ಇಲ್ಲ ಇಲ್ಲ ಮಾಡ್ಲೇ ಇಲ್ಲ ಪಕ್ಕ ಪಕ್ಕ ಅದೇ ನಾನು ನನ್ನ ಲೆವೆಲ್ಗೆ ನನ್ನ ಲೆವೆಲ್ಗೆ ಯಾರ್ಯಾರು ಬೆಳ್ಕೊತಾರೋ ಅವರೆಲ್ಲ ಬೆಳ್ಕೊಬಹುದು ಸರ್ ಹ್ಮ್ ಮನೆಗೌಡರು ಸುತ್ತಮುತ್ತ ಕತ್ತೇನಿಲ್ಲ ಬೆಳಕು ಹಂಡ್ರೆಡ್ ಬೆಳೆಸ್ತಾರೆ ನಮ್ಮ ಹೃದಯದಲ್ಲಿ ಆ ತರ ಮನೋಭಾವನೇನೇ ಇಲ್ಲ ಜೊತೆಗೆ ಹತ್ತು ಜನ ಬೆಳ್ಕೊಂಬಂದ್ರೆ ನನಗ್ ಖುಷಿ ಬೆಳೆಸಿ ಬೆಳೆಯುವವರು ನೀವು ಜೊತೆಲಿ ಹೌದು ಗೌಡ್ರೆ ಏನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂದರೆ ಓಟ್ನ ತುಳಿದು ಅಮುಕ್ ಮುಂದಕ್ಕೆ ಹೋಗ್ಬೋದು ನಲ್ವತ್ ಮೂರು ಸಾವಿರಕ್ಕೂ ಅಧಿಕ ಲೀಡಲ್ ಗೆದ್ದವರು ವಿಶ್ವನಾಥ್ ಉಡುಗಾಟನ ಸೋಲ್ಸೋದು ಕಡಿಮೆ ಆಗುತ್ತೆ ತೋಟ ಅವ್ರಿಗೆ ಸರ್ ಈಗ ಶಿವರಾಮ್ ಕಾರನ್ ಬಡಾವಣೆ ಹದಿನೇಳು ಸಾವಿರ ಹಳ್ಳಿ ಸಾರಿ ಹದಿನೇಳು ಸಾವಿರ ಹಳ್ಳಿದು ಸರಿ ಸಾರಿ ಸರಿ ತೊಗೊಳ್ಳಿ ಹದಿನೇಳು ಹಳ್ಳಿ ಹ್ಞೂ ಹದಿನೇಳು ಹಳ್ಳಿ ಹ್ಞೂ ಓಟ್ ಬೇಡ ಅಂತಾರೆ ಯಾಕೆ ಬಿ ಡಿ ಎಗೆ ಇವರು ಕರಪ್ಷನ್ಸ್ ಮಾಡಿ ಬಿ ಡಿ ಎಗೆ ಅಕ್ವೇರ್ ಮಾಡಿದ್ದಾರೆ ಅವರು ರೈತರು ಏನು ಕೇಳ್ತಾ ಇದ್ದಾರೆ ಪರಿಹಾರ ಕೊಡ್ತಾರಲ್ಲ ರೈತರಿಗೆ ಅದನ್ನೇ ಕೇಳ್ತಾರದು ನೀವು ನಮ್ಮ ಜಾಗದಲ್ಲಿ ಕೊಡ್ತೀರಾ ಇಲ್ಲೇ ಬೇರೆ ಜಾಗದಲ್ಲಿ ಕೊಡ್ತೀರಾ ಆಮೇಲೆ ಟೂ ತೌಸಂಡ್ ಏಯ್ಟಲ್ಲಿ ಏನೋ ತರ್ಟಿ ತರ್ಟಿ ಲ್ಯಾಕ್ಸ್ ಮಾಡಿರೋದು ಅದನ್ನು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಇವತ್ತು ಎಕರೆಗೆ ಇವತ್ತು ಬಂದು ಏಳೆಂಟು ಕೋಟಿ ಒಂದು ಎಕರೆ ಇವ್ರಿಗೆ ಒಂದು ಸ್ವಲ್ಪ ಆದ್ರೂ ರೈತರ ಬಗ್ಗೆ ಕಾಳಜಿ ಇಲ್ವಾ ಅವ್ರು ಓಟ್ ಬೇಡ ಅಂತಾರೆ ಮತ್ತೆ ನಮ್ಮ ನಗರವರು ಏಯ್ ಅವರ ನೀವು ಓಟ್ ಹಾಕಲ್ಲ ಆ ಓಟ್ ಬೇಡ ಅಂತಾರೆ ದಾಸಾಂಪುರದ್ದು ನೀವೆಲ್ಲ ಗೋಡ್ರ್ಗಳು ಓಟೆ ಹಾಕಲ್ಲ ಹೋಗ್ರಿ ನೀವು ಬೇಡ ನಿಮ್ಮ ದಾಸಾಂಪುರದ್ದು ಓಟ್ ಬೇಡ ಅಂತಾರೆ ಇನ್ನೆಲ್ಲಿ ಓಟ್ ಬರುತ್ತೆ ಸರ್ ನಾನು ಅದನ್ನೇ ಬೇರೆ ಮೀಡಿಯಾಗಳಲ್ಲಿ ಹೇಳ್ತಾ ಇರ್ತೀನಿ ನೀವು ಈ ಈ ಈ ವೋಟೆಲ್ಲ ನಿಮ್ಗೆ ಬೇಡ ಅಂದಮೇಲೆ ಏನಕ್ಕೆ ಎಲೆಕ್ಷನ್ ನಿಲ್ತೀರಾ ನೀವು ಅಂತೇಳಿ ನಾನು ಹೇಳ್ತಾ ಇರ್ತೀನಿ ಹಂಗಾಗಿ ಅವ್ರಿಗೆ ಈ ಸಲ ಓಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಸರ್ ನಲ್ವತ್ತರಿಂದ ನಲವತ್ತೈದು ಸಾವಿರ ಓಟ್ ಕಡಿಮೆ ಆಗುತ್ತೆ ಸರ್ ಓಕೆ ಹ್ಞೂ ಅವೆಲ್ಲ ನಿಮಗೆ ಗೊತ್ತಾವ ನಿಮಗೆ ಕಾಂಗ್ರೆಸ್ ಗೊತ್ತಪ್ಪ ಕಾಂಗ್ರೆಸ್ಗೆ ನಮಗೆ ಎರಡಕ್ಕೂ ಡಿವೈಡ್ ಆಗಿ ಬರಲಿ ಬಿಡಿ ಸರ್ ಯಾವುದೋ ಒಂದು ಇದಕ್ಕೆ ಬರುತ್ತೆ ಅವ್ರದ್ದು ಓಟ್ ಕಡಿಮೆ ಆಗುತ್ತೆ ಸರ್ ಓಕೆ ನೀವು ಗೆಲ್ತೀರಿ ಗೆಲ್ತೀವಿ ನಾವು ಎಷ್ಟು ಲೀಡಲ್ ಗೆಲ್ತೀರಿ ಸರ್ ನಾನೊಂದು ಐವತ್ತು ಸಾವಿರ ಲೀಡರ್ ಗೆಲ್ಲೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಹೆಚ್ಚು ಕಮ್ಮಿ ಗೆಲ್ಲೋದಂತೂ ಪಕ್ಕ ಸರ್ ಮತ್ತಿನ್ನೊಂದು ವಿಷಯ ಅಂದರೆ ಇದು ವಿಶ್ವನಾಥ್ ರೀ ಮೂರು ಸರ್ ಎಮ್ ಎಲ್ ಎ ಆದವರು ಅವ್ರು ಗೊತ್ತಿಲ್ವಾ ಹಿಂಗೆ ಏನಾರು ನೆಗೆಟಿವ್ ಮಾಡಿಬಿಟ್ರೆ ರೈತರಿಗೆ ಪರಿಹಾರ ಕೊಡದೆ ಹೋಗ್ಬಿಟ್ರೆ ಹಿಂಗೆ ಮಾಡಿಬಿಟ್ರೆ ನಂಗೆ ಓಟ್ ಹಾಕಲ್ಲ ಇವರೆಲ್ಲ ಹಂಗೆ ಗೊತ್ತಿಲ್ಲ ವಿಶ್ವನಾಥ್ಗೆ ಅದು ಅದು ಅವ್ರು ಥಿಂಕ್ ಮಾಡಬೇಕು ಸರ್ ಹ್ಞೂ ಅವ್ರಿಗೆ ಆ ಮನೋಭಾವ ಇದೆಯಾ ಸರ್ ರೈತರಿಗೆ ಒಳ್ಳೇದು ಮಾಡಬೇಕು ವ್ಯಕ್ತಿಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದಿದೆಯಾ ಅದೆಲ್ಲ ಏನಿಲ್ಲ ನಮಗೇನು ಬರುತ್ತೋ ಅದು ಬಂದ್ರೆ ಸಾಕು ಅನ್ನೋ ಇರೋ ಮನೋಭಾವ ಅವ್ರಿಗೆ ಕಸಾಯಿ ಖಾನೆಯಲ್ಲಿ ಹೋಗ್ಬಿಟ್ಟು ನಾವು ಅದೇನೋ ಕೇಳ್ತಾರಂತೆ ಹಂಗಾಯ್ತು ಇವ್ರ ಮುಂದೆ ಹೋಗ್ಬಿಟ್ಟು ನಾವು ಮನ್ಸೆ ಇಲ್ಲದೇ ಇರೋ ಮುಂದೆ ಹೋಗ್ಬಿಟ್ಟು ಅಂತ ಅಂತೇಳಿ ನಾವು ಇದು ಮಾಡಕ್ ಆಗುತ್ತಾ ತುಂಬಾ ಚೆನ್ನಾಗಿ ಕಂಪ್ಯಾರಿಸನ್ ಮಾಡ್ತೀರಿ ಮನಸ್ಸೇ ಇಲ್ಲದವ್ರ ಮುಂದೆ ಹೋಗ್ಬಿಟ್ಟು ಅಯ್ಯೋಪಪ್ಪ ಅನ್ನೋದು ವರ್ಕೌಟ್ ಆಗಲ್ಲ ವರ್ಕೌಟ್ ಎಸ್ ಓಕೆ ನಿಮ್ಮ ಲೆಕ್ಕಾಚಾರಗಳು ನಿಮ್ಮ ತಂತ್ರಗಾರಿಕೆ ನಿಮ್ಮ ಸ್ಟ್ರಾಟಜಿ ಎಲ್ಲ ವರ್ಕೌಟ್ ಸರ್ ಗ್ರೌಂಡ್ ಅಲ್ಲಿ ವರ್ಕೌಟ್ ಮಾಡ್ತೀವಿ ಸರ್ ಜನ ಜನ ನಮ್ಮ ಪರವಾಗಿದ್ದಾರೆ ವಿರೋಧವಾಗಿದ್ದಾರೆ ಪರ ಅನ್ನೋದಕ್ಕಿಂತ ವಿಶ್ವನಾಥ್ ವಿರುದ್ಧವಾಗಿದ್ದಾರೆ ಪಕ್ಕ ಅದು ನಮ್ಗೆ ಈಗ ಪ್ಲಸ್ ಆಗ್ತಾ ಇತ್ತು ಖಂಡಿತ ಹೌದು ಈಗ ಬಿಜೆಪಿಗೆ ಕಾರ್ಯಕರ್ತರ ಪಡೆ ದೊಡ್ಡದಾಗಿದೆ ಜೆಡಿಎಸ್ ಪಡೆ ಇದೆಯಾ ಅಂತ ಅವರು ಅವರಷ್ಟು ಓಟ್ ತರುವಂತ ಪಡೆ ನಿಮ್ಗಿದೆಯಾ ಅಂತ ಸರ್ ಈಗ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರೆ ಸುಮಾರು ಜನ ಅಲ್ಲಿ ಹೋಗಿರೋದು ಬಿಜೆಪಿಗೆ ಬಿಜೆಪಿಗೆ ಯಾವುದೋ ಒಂದು ರೀತಿ ಅವ್ರನ್ನ ಕಷ್ಟಕ್ಕೆ ಸಿಗಾಕ್ಸಿ ಅವರು ತನ್ನ ಹತ್ರ ಎಳ್ಕೊಂಡಿದ್ದಾರೆ ಅವರೆಲ್ಲ ಅವ್ರ ಮನ್ಸಲ್ಲ ಜೆ ಡಿ ಎಸ್ ಅಲ್ಲೇ ಇದೆ ಅರ್ಥ ಆಯ್ತಲ್ಲ ಸರ್ ಅವರು ಮತ್ತೆ ನಮ್ಮ ಜೆ ಡಿ ಎಸ್ ಸೇರ್ತಾರೆ ಮತ್ತೆ ಬಿ ಜೆ ಪಿ ಕಾರ್ಯಕರ್ತರು ಸುಮಾರು ಜನ ನಮ್ಮ ಜೆ ಡಿ ಎಸ್ಗೆ ಸೇರೋದಿದೆ ಇನ್ನೊಂದು ಹದಿನೈದು ದಿವಸದಲ್ಲಿ ಐವತ್ತರಿಂದ ಅರವತ್ತು ಜನ ಒಳ್ಳೊಳ್ಳೆ ಲೀಡರ್ಸ್ ನಮ್ಮ ದಳಕ್ಕೆ ಬರ್ತಾರೆ ಬಿಜೆಪಿಯ ಮುಖಂಡರು ದಳಗ್ ಬರ್ತಾನ ಜನ ಹೌದು ಮೊನ್ನೆ ಯಾವ್ದೊಂದು ಇನ್ಸಿಡೆಂಟ್ ನೋಡ್ತಾ ಇದೆ ಯಾರೋ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದ್ಕೇನೋ ಗಲಾಟೆ ಆಯಿತು ಆ ಕ್ಷೇತ್ರದಲ್ಲಿ ಅಂತ ಸತ್ಯನ ಇವಲ್ಲ ಬೇರೆ ಬೇರೆ ಸರ್ ಇಲ್ಲ ಪಕ್ಕ ಇವ್ರ ಏನಾದ್ರು ಅಲ್ಲಿಂದ ಬಿಟ್ಟು ನಮ್ಮ ಪಕ್ಷಕ್ಕೋ ಇಲ್ಲ ಕಾಂಗ್ರೆಸ್ಗೋ ಹೋದ್ರೆ ಏನೋ ಒಂದು ಹೋಗಿ ತೊಂದರೆ ಕೊಡುವಂತ ಕೆಲಸ ಇನ್ ಡೈರೆಕ್ಟ್ ಹಿಂಭಾಗ್ಲಲ್ಲಿ ರಾಜಕಾರಣ ಮಾಡೋದು ಇವರು ಡೈರೆಕ್ಟ್ ಆಗಿ ರಾಜಕಾರಣ ಮಾಡಲ್ಲ ಹಿಂಬಾಗ್ದಲ್ಲಿ ಏನೋ ಒಂದು ಇಟ್ಕೊಂಡು ರಾಜಕಾರಣ ಮಾಡೋದು ಈ ತರ ಮಾಡಿದ್ರೆ ಅದು ಒಂದ್ ದಿವಸ ಮಾಡಬಹುದು ಎರಡು ದಿವಸ ಮಾಡಬಹುದು ಲೈಫ್ ಲಾಂಗು ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡೋಕ್ಕಾಗಲ್ಲ ಇದೇ ಸಲ ಲಾಸ್ಟು ಅವ್ರದ್ದು ರಾಜಕಾರಣ ಇದೇ ಸಲ ಲಾಸ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅವ್ರನ್ನ ಸೋಲ್ಸುವಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಜನ ತೀರ್ಮಾನ ಅಂತ ನೀವು ಸರ್ ಇವಾಗ ನಮ್ಮ ಅವ್ರ ನಾಡೇ ಮಿಡತಾ ನನ್ ನಮ್ಗೆ ಗೊತ್ತಾಗುತ್ತೆ ಸರ್ ಯಾಕಂದ್ರೆ ಫೀಲ್ಡ್ ಹೋಗ್ತಾ ಇರ್ತೀವಿ ದಳದವ್ರು ಯಾರು ಕಾಂಗ್ರೆಸ್ ಅವ್ರು ಯಾರು ಬಿಜೆಪಿಯವ್ರು ಯಾರು ಏನ್ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಅವ್ರು ಮಾತಾಡಿರೋ ರೀತಿ ನಮ್ಗೆ ಗೊತ್ತಾಗಿದೆ ಸರ್ ನಾವು ಆ ಕಡೆಗೆ ಹೆಸರುಘಟ್ಟ ಹೋಬ್ಳಿಯಲ್ಲಿ ಒಂದು ಹತ್ತು ಊರು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ವಿಸಿಟ್ ಕೊಟ್ಟಾಗ ಒಬ್ಬ ಬಿ ಜೆ ಪಿ ಲೀಡರ್ ಬಾಯಲ್ಲಿ ಒಬ್ಬರು ಕಾರ್ಯಕರ್ತರ ಬಾಯಲ್ಲಿ ನಮ್ಮ ವಿಶ್ವನಾಥ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಯಾರು ಬಾಯಲ್ಲೂ ಬರಲಿಲ್ಲ ಸರ್ ನೀವು ಈ ಸಲ ನಿಮ್ಗೆ ಅದೃಷ್ಟ ಚೆನ್ನಾಗಿದೆ ಹೋಗಿ ನೀವು ಗೆಲ್ತೀರಾ ಅಂತೇಳಿ ನನ್ಗೆ ಹೇಳ್ ಕಳ್ಸಿದಾರೆ ವಿಶ್ವನಾಥ್ ಮುಂದೆ ಗೆಲ್ತಾರೆ ಬಿಜೆಪಿ ಸರ್ಕಾರ ಬರುತ್ತೆ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳ್ತಾರಪ್ಪ ಅವ್ರ ಕಾರ್ಯಕರ್ತರು ನೋಡೋಣ ಮಾಡ್ತಾರೆ ಬಿಜೆಪಿ ಸರ್ಕಾರ ಬರೋದೇ ಅಲ್ಲ ಎಲ್ಲಿ ಮಿನಿಸ್ಟರ್ ಆಗ್ತಾರೆ ಗೆದ್ದೇ ಇರಲ್ಲಾ ಪಕ್ಕ ಹೇಳ್ತಾ ಇದ್ದೀನಿ ರಿಸಲ್ಟ್ ಫೋನ್ ಬಂದ್ ಗೌಡ್ರೆ ನಿಮ್ಗೆ ಮಾಡಿ ಸರ್ ಫಿಕ್ಸ್ ಈ ಸಲ ಕುಮಾರಣ್ಣ ಬಿಟ್ರೆ ಕುಮಾರಣ್ಣನೇ ಸರ್ಕಾರ ಮಾಡಕ್ಕಾಗೋದು ಇನ್ ಯಾರ ಸರ್ಕಾರ ಮಾಡಕ್ಕಾಗೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸರ್ ಎಸ್ ಫೈನ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ಗೆ ಜನ ಯಾಕೆ ಓಟ್ ಹಾಕಬೇಕು ಕುಮಾರಸ್ವಾಮಿ ಯಾಕೆ ಮುಖ್ಯಮಂತ್ರಿ ಆಗಬೇಕು ಹೇಳ್ಬೋದಾ ಜನಕ್ಕೆ ನೀವು ಸರ್ ಈಗ ಅವರು ಕಡಿಮೆ ಸಮಯದಲ್ಲಿ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಅವರು ಏನೇ ಒಂದು ಮಾತು ಕೊಟ್ಟರೆ ಅದನ್ನು ಮಾಡೇ ಹೇಳ್ಬಿಟ್ಟು ಲಾಸ್ಟ್ ಟೈಮು ಇಪ್ಪತ್ತೈದು ಸಾವಿರ ಕೋಟಿ ಜನಗಳ ರೈತರು ಸಾಲ ಮನ್ನಾ ಮಾಡಿದರು ಈಗ ಪಂಚರತ್ನ ಅಂತ ಏನು ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿದ್ದಾರೆ ಅದು ಜನಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳು ಈ ಥರ ಕಾರ್ಯಕ್ರಮಗಳು ಎರಡೂ ಆಪೋಸಿಟ್ ಏನನ್ನ ತೋರಿಸಿದ್ದಾರೆ ಸರ್ ಏನೂ ಇಲ್ಲ ಬರೀ ನಮ್ಮ ಮೋದಿ ಬರ್ತಾರೆ ಓಟ್ ಹಾಕಿ ಮೋದಿ ಬರ್ತಾರೆ ಓಟ್ ಹಾಕಿ ಅದು ಬಿಟ್ಟರೆ ಇವ್ರದ್ದು ಏನು ಕಾನ್ಸೆಪ್ಟ್ ಇಲ್ಲವೇ ಅಲ್ಲ ಏನೂ ಕಾರ್ಯಕ್ರಮಗಳೇ ಇಲ್ಲ ಅದಕ್ಕಾಗಿ ಕುಮಾರಣ್ಣ ಕುಮಾರಣ್ಣನ ಮನೆ ಹತ್ರಕ್ಕೆ ಬಂದವರು ಯಾರೂ ಬರೀ ಕೈಯಲ್ಲಿ ಹೋಗಿಲ್ಲ ಏನಾದರೂ ಒಂದು ಎಲ್ಪ್ ತೊಗೊಂಡೇ ಹೋಗ್ತಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗೋ ಅಷ್ಟೇ ಹೋಗೋ ಅಷ್ಟೇ ಅವರು ಏನು ಒಂದೇ ಕುಮಾರನ ಮನಸ್ಸಲ್ಲಿರೋದು ನಾನು ಅಧಿಕಾರದಲ್ಲಿ ಇದ್ದರೆ ಒಂದಷ್ಟು ಜನಕ್ಕೆ ಒಳ್ಳೆಯ ಕೆಲಸ ಮಾಡ್ಬೋದಲ್ವಾ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಅವ್ರದ್ದು ಅದಕ್ಕೆ ಪಂಚರತ್ನ ಯೋಜನೆಗಳು ಬಡವ್ರಿಗಾಗಲಿ ದೀನ್ ದಲಿತರಿಗಾಗಲಿ ಎಲ್ರಿಗೂ ಸಾಹುಕಾರರಿಗೆ ಬಡವ್ರಿಗೆ ಎಲ್ರಿಗೂ ಆಗೋವಂಥ ಕಾರ್ಯಕ್ರಮ ಅದು ಅದಕ್ಕೆ ದಯವಿಟ್ಟು ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಹಾಕ್ಬೇಕು ಅಂತ ಹೇಳಿ ಜನಗಳು ಬಯಸಿದ್ದಾರೆ ಹಂಗಾಗಿ ಆಗ್ತಾರೆ ಏನ್ ನೀವು ಹೇಳೋದು ನೋಡ್ರೆ ಕುಮಾರಸ್ವಾಮಿ ಅವರು ಮಾತ್ರ ದೇವರು ಈ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ಸರಿಲ್ಲ ಅನ್ನತರ ಹೇಳ್ತೀರಪ್ಪ ಸರ್ ಆತರ ಅಂತಲ್ಲ ನುಡಿದಂತೆ ನಡೆದ ಕುಮಾರಣ್ಣ ಉಳಿದವರೆಲ್ಲ ನಡ್ಕೊಳ್ಳಲ್ಲ ಉಲ್ಟಾಪಟ್ಟ ಅಂತ ಹೇಳಿ ಹಂಗಲ್ಲ ಹಂಗಲ್ಲ ಈಗ ಯಾರ್ ಜನಪರವಾಗಿರೋ ಯೋಜನೆಗಳು ಯಾರು ಕೊಟ್ಟಿದ್ದಾರೆ ಹೇಳಿ ಸರ್ ಏನೇನು ಯೋಜನೆ ಅಂತ ಈ ಡಬಲ್ ಇಂಜಿನ್ ಸರ್ಕಾರ ಬಿಜೆಪಿ ಅವರು ಕೇಂದ್ರದಲ್ಲಿ ರಾಜ್ಯದಲ್ಲಿ ಕೆಲಸನೇ ಮಾಡಿಲ್ವಾ ಹಂಗಾರೆ ಏನ್ ಮಾಡಿದಾರೆ ಏನು ಮಾಡಿಲ್ಲ ಏನ್ ಮಾಡಿದ್ರ ನಾನೂರು ರೂಪಾಯಿ ಇದ್ದಿದ್ದು ಸಾವಿರದ ಇನ್ನೂರು ರೂಪಾಯಿ ಜ ಇದು ಹೋಯ್ತು ಏನು ಗ್ಯಾಸ್ ಸಬ್ಸಿಡಿ ಏನಾಯ್ತು ಸರ್ ಆಗ್ತಾರಲ್ಲ ಅಕೌಂಟ್ಗೆ ಎಲ್ಲಿ ಆಗ್ತಾ ಇಲ್ವಾ ಎಲ್ಲ ಆಗ್ತಾ ಇದ್ದಾರೆ ಯಾರು ತಗೋತಾರೆ ಅವ್ರಿಗೆ ಗೆ ಆಗ್ತಾರಲ್ಲ ಆಗ್ತಾ ಇದ್ದಾರೆ ಹ್ಞೂ ಅದು ಇನ್ನು ಇನ್ನು ಇನ್ನೊಂದು ವರ್ಷ ಹೋದ್ರೆ ಫುಲ್ ಜೀರೋ ಆಗಿರುತ್ತೆ ಏನು ಮಾಡ್ತಾ ಇಲ್ಲ ಅಂಗಾರ ಏನ್ ಮಾಡ್ತಾ ಇದ್ದಾರೆ ಸುಮ್ನೆ ಅವರನ್ನ ನಲವತ್ ಪರ್ಸೆಂಟ್ ಅಂತ ಆರೋಪ ಮಾಡ್ತೀರಪ್ಪ ಅವ್ರು ಯಾವ್ದು ಇಲ್ಲ ಅಂತ ನಾನು ಎಷ್ಟೋ ಜನ ಬಿಜೆಪಿ ಲೀಡರ್ ಬಂದಾಗ ಕೇಳ್ತೀನಿ ಈಗ ಕಾಂಗ್ರೆಸ್ ಜೆಡಿಎಸ್ ಪರ್ಸೆಂಟ್ ನಲವತ್ ಪರ್ಸೆಂಟ್ ಅಂತಾರೆ ಡಾಕ್ಯುಮೆಂಟ್ಸ್ ಆಯ್ತಾ ನಿಮ್ಮ ದಾಖಲೆ ಎಲ್ಲ ಇದೆ ಸರ್ ಮಾಡ್ಕೊಂಡಿದ್ರಿ ಕಾಂಕ್ರೀಟ್ಸ್ ರೋಡ್ ಹಾಕಿದ್ರೆ ನಲ್ವತ್ ಪರ್ಸೆಂಟ್ ತಗೊಂಡ್ತಾರೆ ಇಲ್ಲ ಅರವತ್ ಪರ್ಸೆಂಟ್ ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದೀರಿ ಬನ್ನಿ ನಮ್ಮ ಯಲಂಕಾ ಕ್ಷೇತ್ರದಲ್ಲೇ ಇದೆ ಅವೆಲ್ಲ ಪ್ರೂಫ್ ಎತ್ಸ್ತಾ ಇದೀನಿ ಎಷ್ಟು ಡಬಲ್ ಬಿಲ್ ಗಳಾಗಿದೆ ಏನು ಅಂತ ಎಲ್ಲ ತೊಗೊಂಡ್ತಾ ಇನ್ನೊಂದ್ ಹದ್ನೈದ್ ದಿವಸ ಈಗ ನಾವು ಬಂದ್ರದ ಈಗ ಅದನ್ನೆಲ್ಲ ತೊಗೊಂಡೆ ಒಂದ್ ಸ್ವಲ್ಪ ಟೈಮ್ ಹಿಡಿತಾ ಇನ್ನೊಂದ್ ಹದಿನೈದು ದಿವಸದಲ್ಲಿ ನಾವು ರಾಜ್ಯದಲ್ಲಿ ಬಿಜೆಪಿ ಕಾಂಕ್ರೀಟ್ ಯಾವುದೇ ಆಗಲಿ ಬರೀ ಕಥೆಲ್ಲ ಇವು ದಾಖಲೆಗಳ ದಾಖಲೆಗಳು ಇನ್ನೊಂದ್ ಹದಿನೈದು ದಿವಸದಲ್ಲಿ ನಾನು ಎಲ್ಲ ಕಲೆಕ್ಟ್ ಮಾಡ್ತೀನಿ ನಿಮ್ಗೆ ಅಧಿಕಾರ ನಿಮ್ಗೆ ಸಿಕ್ತದೆ ದಾಖಲೆ ಸರ್ ನಾವ್ ಮಾಡ್ತೀವಿ ಸರ್ ಮಾಡ್ತೀರಿ ಮಾಡ್ತೀವಿ ಏ ಏನೋ ಮಾಡ್ಬೇಕು ಅಂತ ಆದ್ರೆ ನಾನು ಕೆಲವು ಕೆಲವು ಸಂದರ್ಭ ಹೇಳ್ತೀನಿ ಜೆಡಿಎಸ್ ಗೆ ಒಗ್ಗದ ಕ್ಷೇತ್ರ ಏನಲ್ಲ ಇಲ್ಲ ಅಂಕ ಎಪ್ಪತ್ತೇಳು ಸಾವಿರಕ್ಕೂ ಅಧಿಕ ಓಟ್ ಹಾಕವ್ರೆ ಜೆಡಿಎಸ್ ಕ್ಯಾಂಡಿಡೇಟ್ ಗೆ ಅಂತಂದ್ರೆ ಜೆಡಿಎಸ್ ವರ್ಸಸ್ ನಮ್ಮ ಹನುಮಂತೇಗೌಡರು ಏನಾಯ್ತು ಲಾಸ್ಟ್ ಒಂದು ಐದು ದಿವಸ ಇದ್ದಾರೆ ಈ ಬಾರಿ ಈ ಕಾಂಗ್ರೆಸ್ ನ ಚಾಣಾಕ್ಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕ್ಯಾಂಡಿಡೇಟ್ ಹಾಕೊಂಡು ಕೂತವ್ರಲ್ಲಿ ಹಾಕ್ಲಿ ಸರ್ ಅದಕ್ಕೆ ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಜನ ಆಗ್ಲಿ ನೋಡೋಣ ನಿಮ್ಗೆ ಯಾಕೆ ಹಾಕ್ಬೇಕು ಅಂತ ಓಕೆ ನೀವ್ ಹೇಳ್ತೀರಿ ಬಿಜೆಪಿ ಸರಿ ಇಲ್ಲ ಅಂತ ನಿಮ್ಗೆ ಯಾಕೆ ಹಾಕ್ಬೇಕು ನಮ್ಮ ನೋಡಿ ಸರ್ ನಮ್ಮ ವ್ಯಕ್ತಿತ್ವ ನಮ್ಮ ಹಿನ್ನೆಲೆ ನಾವ್ ಇದುವರೆಗೂ ಕರಪ್ಷನ್ಸ್ ಏನು ಇಲ್ಲ ಸರ್ ನಾವು ವೈಟ್ ಆಳೆ ಇದ್ದಂಗೆ ಲಿಂಗ್ ಕೃಷ್ಣಪ್ಪ ಹೌದು ಹೌದು ಸರ್ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಯಾವುದೇ ಕಪ್ಪು ಚುಕ್ಕೆ ಇದು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಈ ನನ್ನ ಜೀವನದಲ್ಲೇ ಮಾಡಿ ಯಾರಿಗೂ ಧೋಖಾ ಮಾಡಿಲ್ಲ ಮಾಡಿಲ್ಲ ಪಕ್ಕ ಪಕ್ಕ ಜನ ಒಪ್ತಾರೆ ಒಪ್ತಾರೆ ಸರ್ ಯಾವುದೇ ಸವಾಲಿಗೆ ಸ್ವೀಕಾರ ರೆಡಿ ಇದೀರಿ ರೆಡಿ ಇದೀನಿ ಸರ್ ಎಸ್ ಇನ್ನೇನಾರು ಹೇಳೋದಿದೆಯಾ ಜನಕ್ಕೆ ಇನ್ನೇನು ಇಲ್ಲ ಸರ್ ಜನಗಳ ಮುಂದೆ ನೇರವಾಗಿ ಹೇಳ್ತೀರಿ ಜನತಾ ನ್ಯಾಯಾಲಯ ಚುನಾವಣೆ ಹೌದು ಎಸ್ ವೀಕ್ಷಕರೇ ಯಲಾಂಕ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ನ ಉರಿಯಾಳು ಮುನೇಗೌಡರು ನನ್ನ ಮುಂದೆ ಕೂತ್ಕೊಂಡು ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ಮೂರು ಸಾರ್ ಗೆದ್ದಂತ ವಿಶ್ವನಾಥ್ ಏನು ಕೆಲಸನೇ ಮಾಡಿಲ್ಲ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಅಲಂಕಾ ಅರವತ್ತು ಪರ್ಸೆಂಟ್ ದಾಖಲೆ ತೆಗಿತಾ ಇದ್ದೀನಿ ಬಿಡ್ತೀನಿ ಇನ್ನೊಂದು ಹದಿನೈದು ದಿನ ಅಂತವ್ರೆ ಇದಿಷ್ಟೇ ಅಲ್ಲ ಎಸ್ ಒಕ್ಕಲಿಗ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಯಾರನ್ನ ಬೆಳೆಸಿದ್ದಾರೆ ಏನೂ ಇಲ್ಲ ಮಗ ನಾನು ಹೇಳಿಲ್ಲ ಇದು ಕಾಳಗ ರಾಜಕಾರಣ ಹೇಗ್ತಿರ್ತದೆ ಅಂದರೆ ಯಲಂಕದಲ್ಲಿ ಒಕ್ಕಲಿಗ ವರ್ಸಸ್ ರೆಡ್ಡಿ ಅನ್ನೋ ಕಾನ್ಸೆಪ್ಟ್ಗೆ ಒಂದು ಟೈಟಲ್ ಕೊಟ್ಟು ಪಿಚ್ಚರ್ ಮಾಡ್ತಾರೆ ಮುನೇಗೌಡರು ಇಲ್ಲವರು ಪೊಲಿಟಿಕಲ್ ಪಿಕ್ಚರ್ ಮಾಡಕ್ಕೆ ಬಂದು ಕೂತವ್ರು ಈಗ ಇದು ಎಷ್ಟರ ಮಟ್ಟಿಗೆ ಜನ ಸ್ಪಂದಿಸ್ತಾರೆ ಅಂತ ಕಾದ್ ನೋಡಬೇಕು ಜನ ನಾನು ಯಾವಾಗಲೂ ಕೇಳ್ತಿರ್ತೀನಿ ಜಾತಿ ಧರ್ಮ ಪಕ್ಷವನ್ನು ನೋಡಿ ಮತ ಹಾಕ್ಬೇಡಿ ಕ್ಯಾಂಡಿಡೇಟ್ಗಳ ಯೋಗ್ಯತೆ ನೋಡಿ ಓಟ್ ಹಾಕಿ ಅಂತ ನಾನು ಮುಂದೆ ಕೂಸ್ಕೊಂಡು ಹೇಳ್ತೀನಿ ಯಾರಿಗೂ ಕೂಡ ಮುಲಾಜಿಗೆ ಬೀಳಲ್ಲ ನಿಮಗೆ ಬೆಸ್ಟ್ ಅನ್ನೋರ್ಗೆ ಓಟ್ ಹಾಕಿ ಯೋಗ್ಯತೆ ಇರೋರಿಗೆ ಓಟ್ ಹಾಕಿ ಅರ್ಹತೆ ಇರೋರು ಓಟ್ ಹಾಕಿ ಕೆಪಾಸಿಟಿ ಇರೋರು ಓಟ್ ಹಾಕಿ ಇವರು ಹೇಳ್ತಾರೆ ನನಗೆಲ್ಲ ಇದೆ ಅಪ್ಪ ನನ್ಗೆ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ ನನ್ಗೆ ಯೋಗ್ಯತೆ ಇದೆ ಅರ್ಹತೆ ಇದೆ ಎಲ್ಲ ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಏನೇ ಗೌಡ್ರಿ ಪಾಪ ಬೆಳಗ್ಗೆಯಿಂದ ರಾತ್ರಿ ಅವ್ರಿಗೆ ಸುತ್ತಾ ಇರ್ತೀನಿ ಹಂಗೂ ಬೆಳಗ್ಗೆ ಬಂದು ಸ್ಟುಡಿಯೋದಲ್ಲಿ ಇಂಟ್ರಿ ಕೊಟ್ಟಿದ್ದೀರಿ ಒಳ್ಳೇದಾಗಲಿ ಧನ್ಯವಾದ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸರ್ ನಮಸ್ಕಾರ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಲೀಡರ್ ಕಾರ್ಯಕ್ರಮದ ಒಂದು ಸಂದರ್ಶನ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಈ ಒಂದು ಲೀಡರ್ ಕಾರ್ಯಕ್ರಮದಲ್ಲಿ ಬರ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ